ಒಂದು ವಾರದಿಂದ ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಎಮರ್ಜೆನ್ಸಿ ಇಡೀ ದೇಶದಲ್ಲಿ ಡಿಕ್ಲೇರ್ ಆಗಿದೆ. ಹಂಗ ನೋಡಕ್ಕೋದ್ರೆ ಇವತ್ತು ಆರನೇ ದಿನಕ್ಕೆ ನಿಂತಿದ್ದೀವಿ. ದಿನ ಕಳಿತಿದ ಹಾಗೇನೆ ಕೊರೋನಾ ಟೆನ್ಷನ್ ಅಂತೂ ಜಾಸ್ತಿ ಆಗ್ತಾನೆ ಇದೆ. ಇದೆಲ್ಲದರ ನಡುವೆ ಈಗ ಬರ್ತಿರುವಂತ ಈ ಬ್ರೇಕಿಂಗ್ ನ್ಯೂಸ್ ಇದೆಯಲ್ಲ, ಲೆಟ್ಸ್ ಹ್ಯಾವ್ ಲುಕ್. ಕೊರೋನಾ ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಾ ಇದೆ ಸೋಂಕಿತರ ಸಂಖ್ಯೆ, ಆದರೂ ಕೂಡ ನಡೆದಿರೋ ಘಟನೆ ನೋಡಿ ಬೆಳಗಾವಿಯಲ್ಲಿ ಗಂಭೀರತೆ ಇಲ್ವಾ ಅಂತ ಕ್ವಶ್ಚನ್ ಮಾರ್ಕ್ ಕಾಡ್ತಾ ಇದೆ. ಯಾಕೆ ಪ್ರಶ್ನೆ ರೈಸ್ ಮಾಡ್ತಾ ಇದೀವಿ ಅಂದ್ರೆ, ಸೂಳೆ ಭಾವಿಯಲ್ಲಿ ಒಂದು ಅದ್ಧೂರಿ ಮಹಾಲಕ್ಷ್ಮಿ ಜಾತ್ರೆ ನಡೆಯತಾ ಇದೆ. ಇದೀಗ ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಮಹಾರಾಷ್ಟ್ರದ ಗಡಿಯನ್ನು ಹಂಚಿಕೊಂಡಿರುವಂತಹ ಬೆಳಗಾವಿ ಜಿಲ್ಲೆ, ಆ ಬೆಳಗಾವಿ ಜಿಲ್ಲೆಯಲ್ಲಿ ಯಾಕೆ ಇದರ ಬಗ್ಗೆ ಗಂಭೀರತೆಯ ಪ್ರಶ್ನೆ ರೈಸ್ ಆಗಿಲ್ವಾ ಅನ್ನೋದು ನಮ್ಮೆಲ್ಲರನ್ನೂ ಕಾಡ್ತಾ ಇದೆ. ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಒಂದು ಕಡೆ ಹೆಚ್ಚುತ್ತಾ ಇದೆ ಈಗಾಗಲೇ ದಿನದಿಂದ ದಿನಕ್ಕೆ, ಅಲ್ಲಿ ಸರ್ಕಾರ ಕೂಡ ಹರಸಾಹಸ ಪಡ್ತಿದ್ದಾರೆ ಬೇರೆ ದೇಶದಿಂದ ಬರೋರನ್ನ ಅವ್ರನ್ನ ಚೆಕ್ ಮಾಡೋದೇನು, ಅಲ್ಲಾಗಲೇ ಪ್ರಕರಣಗಳಂತೂ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಆದರೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್, ಸುಳೆ ಭಾವಿಯಲ್ಲಿ ಒಂದು ಅದ್ಧೂರಿ ಜಾತ್ರೆ, ಅದು ಮಹಾಲಕ್ಷ್ಮಿ ಜಾತ್ರೆ. ಕಣ್ಣು ಹಾಯಿಸಿದಲ್ಲೆಲ್ಲ ಸಾವಿರಾರು ಜನ ಕಾಣಿಸ್ತಾರೆ. ಅಂದರೆ ಯಾವುದೋ ಓಲ್ಡ್ ವಿಷುವಲ್ಸ್ ತೋರಿಸಿದ್ರೆ ಅದೊಂಥರ ಬೇರೆ ರೀ. ಈಗ ನಡೀತಿರುವಂಥ ಈ ಜಾತ್ರೆಯಲ್ಲಿ ಇಷ್ಟು ಜನ ಸೇರಿದ್ದಾರೆ ಅಂದರೆ ಯು ಕ್ಯಾನ್ ಇಮ್ಯಾಜಿನ್. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ, ಕರ್ನಾಟಕ ಮಹಾರಾಷ್ಟ್ರದ ಭಕ್ತರಲ್ಲಿ ಭಾಗವಹಿಸಿದ್ದಾರೆ. ಗುಂಪು ಗುಂಪಾಗಿ ಜನ ಸೇರಂಗಿಲ್ಲ, ಸರ್ಕಾರದ ಆದೇಶ ಕೂಡ ಇದೆ. ಸದನದಲ್ಲಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಸ್ತಾಪ ಮಾಡ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಮಾನ್ಯ ಆರೋಗ್ಯ ಸಚಿವರಾದ ಡಾಕ್ಟರ್ ಶ್ರೀರಾಮುಲು ಅವರು ಮೆನ್ಷನ್ ಮಾಡ್ತಾರೆ. ಇದೆಲ್ಲವನ್ನು ಹೊರತುಪಡಿಸಿ ನಾಲ್ಕೈದು ಜನ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಪ್ರತಿದಿನ ಕಟ್ಟೆಚ್ಚರ ಅಂತ ಎಲ್ಲ ನಾಯಕರು ಮಾತಾಡ್ತಿದ್ದಾರೆ, ಆದರೆ ಎಲ್ಲವನ್ನು ಪಕ್ಕಕ್ಕಿಟ್ಟು ಬೆಳಗಾವಿಯಲ್ಲಿ ಈ ಅದ್ಧೂರಿ ಜಾತ್ರೆ ನಡೀತಾ ಇದೆ. ಜಾತ್ರೆ ನಡೀಲಿ, ಭಕ್ತರು ತಮ್ಮ ಭಕ್ತಿಯನ್ನು ತೋರಿಸ್ತಿರ್ತಾರೋ ಪರವಾಗಿಲ್ಲ, ಆದರೆ ಇಡೀ ದೇಶಕ್ಕೆ ಆವರಿಸಿರುವಂತಹ ಈ ಕೊರೋನಾ COVID-19 ವೈರಸ್ನ ಈ ಪರಿಪ್ರಮಾಣದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದನ್ನು ಕಂಟ್ರೋಲ್ ಮಾಡಬೇಕು, ಪ್ರತಿಯೊಬ್ಬರ ಸಾಥ್ ಬೇಕು ಅಂತ ಸದನದಲ್ಲೂ ಕೂಡ ಜನಪ್ರತಿನಿಧಿಗಳು ಕೇಳ್ಕೊತಿದ್ದಾರೆ. ಅದ್ರ ಯಾಕೋ ಗೊತ್ತಿಲ್ಲ, ಜನಕ್ಕೆ ಅರ್ಥ ಆಗ್ತಿಲ್ಲ. ಹೋಗ್ಲಿ, ಜನಕ್ಕೆ ಅರ್ಥ ಆಗ್ತಿಲ್ಲಪ್ಪ ಅಂದರೆ ಇದಕ್ಕೆ ಪರ್ಮಿಷನ್ ಕೊಡೋರು ಯಾರು? ಮಾನ್ಯ ಜಿಲ್ಲಾಡಳಿತದವರು, ಸಂಬಂಧಪಟ್ಟಂಥ ಅಧಿಕಾರಿಗಳು, ಅವರೆಲ್ಲ ಏನು ಮಾಡ್ತಿದ್ದಾರೆ? ಇದು ದೊಡ್ಡ ಮಟ್ಟದ ಪ್ರಶ್ನೆ ಕಾಡ್ತಾ ಇದೆ. ಅಫ್ಕೋರ್ಸ್ ಎಲ್ಲ ಕಡೆ ಕೂಡ ಸೆಲೆಬ್ರಿಟಿಗಳಿಂದ ಹಿಡಿದು ಎಲ್ಲರೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಈ ಪರಿಪ್ರಮಾಣದಲ್ಲಿ ಜನ ಸೇರ್ತಾರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಬೆಳಗಾವಿಯ ಜನ ಇದ್ದಾರೆ, ಮಹಾಲಕ್ಷ್ಮಿ ಜಾತ್ರೆ ಅದ್ಧೂರಿಯಾಗಿ ನಡೀತಾ ಇದೆ. ಯಾವ ಆದೇಶಕ್ಕೂ ಇಲ್ಲಿ ಡೋಂಟ್ ಕೇರ್, ಜಿಲ್ಲಾಡಳಿತಕ್ಕೆ ಯಾಕೆ ಜವಾಬ್ದಾರಿ ಇಲ್ವಾ ಅನ್ನೋದು ಎಲ್ಲರಿಗೂ ಕಾಡ್ತಿರುವಂಥ ಪ್ರಶ್ನೆ. ಜಾತ್ರೆಯಲ್ಲಿ ಏನಾದರೂ ಸೋಂಕಿತರು ಬಂದಿದ್ದಾರೆ, ಟಚ್ವುಡ್ ಬಂದಿರಬಾರ್ದು, ಬಂದಿದ್ದಾರೆ ಗತಿಯೇನು ಸ್ವಾಮಿ ಅಂತ ಒಂದು ಪ್ರಶ್ನೆ ರೈಸ್ ಆಗ್ಬಿಡುತ್ತೆ. ಕೊರೋನಾ ಆತಂಕದಲ್ಲಿ ಇದೆಲ್ಲ ಬೇಕಿತ್ತಾ ಅನ್ನೋ ಪ್ರಶ್ನೆ. ಜನರಿಗೂ ಕೂಡ ಯಾಕೆ ಇದರ ಗಂಭೀರತೆ ಅರ್ಥ ಆಗ್ತಿಲ್ಲ ಇನ್ನೂ. ಏಕೆಂದರೆ ಈಗಾಗಲೇ ಕಲಬುರಗಿಯಲ್ಲಿ ಒಂದು ರೀತಿ ಚೀನಾದ ವುಹಾನ್ ಬಗ್ಗೆ ಮಾತಾಡ್ತಿದ್ರೆ, ಕರ್ನಾಟಕದ ಕಲಬುರಗಿ ಬಗ್ಗೆ ಜನ ಕಂಪ್ಯಾರಿಸನ್ ಮಾಡಿ ಮಾತಾಡ್ತಿದ್ದಾರೆ. ಇಡೀ ದೇಶದಲ್ಲಿ ಮೊದಲ ಸಾವಾಗಿದ್ದು ಇದೇ ಕರ್ನಾಟಕದ ಕಲಬುರಗಿಯಲ್ಲಿ, ದುಬೈನಿಂದ ಬಂದಂಥ ಒಬ್ಬ ವೃದ್ಧರ ಸಾವು, ಅದಾದ್ಮೇಲೆ ಅವರ ಮಗಳಿಗೆ ಹಬ್ಬಿದೆ, ಅವ್ರ ಮಗಳು ತುಂಬ ಕಡೆ ಓಡಾಡಿದ್ದಾರೆ, ಹತ್ತತ್ರ ನೂರಾರು ಜನರ ಮೇಲೆ ನಿಗಾ ವಹಿಸಲಾಗಿದೆ, ಏನು ಒಬ್ಬರ ಇಬ್ಬರ 400 ಗಟ್ಟಲೆ ಜನ. ಬಟ್ ಇದೆಲ್ಲದರ ನಡುವೆ ಬೆಳಗಾವಿ ಭಾಗದಲ್ಲಿ ಈ ಥರದ ಜಾತ್ರೆ ನಡೆಯುತ್ತೆ, ಸಾವಿರಾರು ಗಟ್ಟಲೆ ಜನ ಸೇರ್ತಾರೆ. ಈ ಕ್ಷಣದಲ್ಲಿ ಜಗತ್ತಿನಲ್ಲಿ 2 ಲಕ್ಷ ಮೀರ್ ಮುಂದಕ್ಕೆ ಹೋಗ್ತಾ ಇದೆ, ಇಡೀ ನಮ್ಮ ದೇಶದಲ್ಲಿ 150 ಕ್ರಾಸ್ ಮಾಡಿ ಮುಂದಕ್ಕೆ ಹೋಗ್ತಾ ಇದೆ. ಇದನ್ನು ಕಂಟ್ರೋಲ್ ಮಾಡಬೇಕು. ಇವತ್ತು ರಾತ್ರಿ 8 ಗಂಟೆಗೆ ನರೇಂದ್ರ ಮೋದಿಯವರ ಭಾಷಣ ಇದೆ. ಇದೆಲ್ಲದರ ನಡುವೆ ಮಹಾಲಕ್ಷ್ಮಿ ಜಾತ್ರೆ ಅದ್ಧೂರಿಯಾಗಿ ಈ ಪರಿಪ್ರಮಾಣದಲ್ಲಿ ನಡೀತಾ ಇದೆ. ಲೆಟ್ಸ್ ಹ್ಯಾವ್ ಎ ಲುಕ್. ಒಂದಷ್ಟು ವಿಜುವಲ್ಸ್ ಮತ್ತು ಅದರ ಸೌಂಡ್ ಕೇಳೋಣ, ಅಲ್ಲೇನು ನಡೀತು, ಹೇಗೆ ಕಾಯಿತು ಅಂತ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದು ಮಹಾಲಕ್ಷ್ಮಿಯ ಜಾತ್ರೆ, ಮಹಾರಾಷ್ಟ್ರದಿಂದ ಬಂದಿದ್ದಾರೆ, ಬೆಳಗಾವಿಯಲ್ಲಿ ಜನ ಇದ್ದಾರೆ. ಎರಡೂ ವಿಜುವಲ್ಸ್ ಪಕ್ಕ ಇಟ್ಟು ನಿಮಗೆ ಪ್ಯಾರಲ್ ಪ್ಲೇ ಮಾಡ್ತಿದ್ದೀವಿ. ಒಂದು ಕಡೆ ಜನನೇ ಇಲ್ಲದಿರುವಂಥ ಹಲವಾರು ಪ್ರದೇಶಗಳು ಸ್ವಚ್ಛತೆಗೆ ಒತ್ತು ಕೊಟ್ಟು ಅಲ್ಲಿ ಬರೀ ಕ್ಲೀನ್ಲೆಸ್ನ ಕಾಪಾಡಬೇಕು ಅಂತ ಕ್ಲೀನಾಗಿ ಇಟ್ಕೊಳ್ಳುವಂಥ ವ್ಯವಸ್ಥೆ ನಡೀತಾ ಇದೆ. ಯಾವ ಮಾಲ್ಸ್ ಆಗಲಿ, ಶಾಲೆಗಳಾಗಲಿ, ಕಚೇರಿಗಳಾಗಲಿ, ಸಾಫ್ಟ್ವೇರ್ ಕಂಪನಿಗಳಾಗಲಿ, ಎಲ್ಲೂ ಕೂಡ ಜನ ಇಲ್ಲ. ಎಲ್ಲ ಬಸ್ ಡಿಪೋಯಿಂದ ಹಿಡಿದು ಎಲ್ಲ ಕಡೆ ಪಿನ್ ಡ್ರಾಪ್ ಸೈಲೆನ್ಸ್. ಅಂದರೆ ಎಡಭಾಗದಲ್ಲಿ ನೋಡಿ ದೊಡ್ಡ ಮಟ್ಟದ ಜನ ಸೇರಿದ್ದಾರೆ, ಒಂದು ಜಾತ್ರೆಯ ಅಬ್ಬರ ಅಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ನನ್ನನ್ನು ಹಲವಾರು ಪ್ರಶ್ನೆ ಕಾಡ್ತಾ ಇದೆ. ಲೆಟ್ಸ್ ಗೋ. ಫೋನೋದಲ್ಲಿ ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಚಂದ್ರಕಾಂತ್. ಗುಡ್ ಆಫ್ಟರ್ನೂನ್. ಇಡೀ ಜಗತ್ತು ಮಾತಾಡ್ತಿದೆ, ಕರ್ನಾಟಕದಲ್ಲಿ ಕೂಡ ಇದರ ಸೀರಿಯಸ್ನೆಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತಿದ್ವಿ. ಯಾಕೋ ಇದನ್ನ ನೋಡಿದ್ಮೇಲೆ ಮುಂಬೈ ಕರ್ನಾಟಕದ ಮಂದಿಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ವಾ ಅಂತ.
ಖಂಡಿತ ಹೋಗ್ಲು ಹರೀಶ್ ನಾಗರಾಜ್, ಈ ಒಂದು ಜಾತ್ರೆಯ ದೃಶ್ಯ ನೋಡಿದ್ರೆ ನೀವು ಹೇಳ್ತಕ್ಕಂಥದ್ದು ಖಂಡಿತವಾಗ್ಲೂ ನಿಜ ಅನ್ಸುತ್ತೆ. ಯಾಕಂತಂದ್ರೆ ಪ್ರಮುಖವಾಗಿ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಪತ್ರಿಕಾಗೋಷ್ಠಿ ಮಾಡಿ ಅತ್ಯಂತ ಕಟ್ಟುನಿಟ್ಟಾಗಿ ಜಾತ್ರೆ ಸಂತೆ ಮತ್ತೆ ಎಲ್ಲೂ ಜನ ಸೇರಬಾರದು ಅಂತೇಳಿ ಆದೇಶ ಹೊರಡಿಸಿದ್ರು. ಆದ್ರೆ ಬೆಳಗಾವಿಯ ಸೊಳ್ಳೆಬಾವಿ ಜಾತ್ರೆ ಮಾತ್ರ ಅತ್ಯಂತ ವಿಜೃಂಭಣೆ ನಡೆದಿದೆ. ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ ಕರ್ನಾಟಕ ಅಷ್ಟೇ ಅಲ್ಲ ಮಹಾರಾಷ್ಟ್ರದಿಂದ ಕೂಡ ಸಾವಿರಾರು ಜನ ಬಂದಿರತಕ್ಕಂಥದ್ದು, 11 ದಿನಗಳ ಜಾತ್ರೆ ಇದಾಗಿತ್ತು. ಆದ್ರೆ ಇದಕ್ಕೆ ಏನು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನಡುವೆಯೂ ಕೂಡ ಈ ಒಂದು ಜಾತ್ರೆ ನಡೆಯುತ್ತಿದೆ. ಚಂದ್ರಕಾಂತ್, ನಂಗೆ ತುಂಬಾ ಆಶ್ಚರ್ಯ ಆಗ್ತಿರೋದು, ಇಲ್ಲೆಲ್ಲೋ ಮಲೆ ಮಹದೇಶ್ವರ ಬೆಟ್ಟದ ರಥೋತ್ಸವ ಇತ್ತು, ಕ್ಯಾನ್ಸಲ್ ಆಯ್ತು. ಇನ್ನೆಲ್ಲೋ ಬೇಲೂರು ಚನ್ನಕೇಶ್ವರ ರಥೋತ್ಸವ ಇತ್ತು, ಕ್ಯಾನ್ಸಲ್ ಆಯ್ತು. ಇನ್ನೆಲ್ಲೋ ಬೇರೆ ಬೇರೆ ಕಡೆ ರಥೋತ್ಸವಗಳು ಕ್ಯಾನ್ಸಲ್ ಆಗಿದೆ. ಇದು ಹೆಂಗ್ ನಡೆಯಕ್ಕೆ ಬಿಡ್ತಾರೆ ಜಿಲ್ಲಾಡಳಿತ? ದಿಸ್ ಮೈ ಪ್ರೈಮರಿ ಕ್ವಶನ್ ಇದು. ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಏನಂತಂದ್ರೆ ಈಗ ಏನು ಈ ಜಾತ್ರೆ 11 ದಿನಗಳ ಹಿಂದೆ ಏನು ಆರಂಭ ಆಗಿತ್ತು ಆ ಸಂದರ್ಭದಲ್ಲಿ ಯಾವುದೇ ರೀತಿ ಆತಂಕ ಇರಲಿಲ್ಲ. ಆದ್ರೆ ಜಾತ್ರೆ ಕೊನೆ ಹಂತ ತಲುಪಿದಾಗ ಒಂದು ಜಿಲ್ಲಾಡಳಿತ ನಿರ್ಬಂಧ ಹೇಳಿತ್ತು. ಒಂದು ವಾರದಿಂದ ನಮ್ಗೆ ಗೊತ್ತಿರೋ ಹಾಗೆ ಸರ್ಕಾರ ಡಿಕ್ಲೇರ್ ಮಾಡಿದ್ಯಲ್ಲ ಚಂದ್ರಕಾಂತ್. ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಅದನ್ನೇ ಹೇಳ್ತಿರೋದು ಅಂದ್ರೆ 10 ದಿನಗಳ ಹಿಂದೆ ಏನು ಜಾತ್ರೆ ಆರಂಭ ಆಗಿತ್ತು ಅದ್ರ ಯಾವುದೇ ಆತಂಕ ಇರಲಿಲ್ಲ. ನಂತರ ಏನು ಕೊನೆ ಹಂತಕ್ಕೆ ಬಂದಾಗ ಒಂದು ಜಿಲ್ಲಾಡಳಿತ ನಿರ್ಬಂಧ ಇರ್ತು, ಈ ನಿರ್ಬಂಧದ ನಡೆಯುವ ಕೂಡ ಜಾತ್ರೆ ನಡೆದಿದೆ. ತಹಸೀಲ್ದಾರ್ ಆಗಿರ್ಬೋದು ಮತ್ತು ತಾಲೂಕು ಆಡಳಿತ ಆಗಿರ್ಬೋದು ಯಾರು ಕೂಡ ಅವರಿಗೆ ಮಾಹಿತಿ ನೀಡಿಲ್ಲ ಅಂತಕ್ಕಂತ ಪ್ರಶ್ನೆ ಬುಧವಾರ ಜಿಲ್ಲಾಧಿಕಾರಿಗಳನ್ನ ಮತ್ತು ತಹಸೀಲ್ದಾರ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡಿದ್ರ ಮಾತಾಡಿಸಿದ್ರ ಈ ವಿಚಾರದಲ್ಲಿ ಇದುವರೆಗೂ ಕೂಡ ಜಿಲ್ಲಾಡಳಿತದಿಂದ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಹರೀಶ್ ನಾಗರಾಜ್. ಯಾಕಂದ್ರೆ ಬೆಳಗಾವಿಯಲ್ಲಿ ಕೂಡ ಇನ್ನು ಈ ಕೊರೋನಾ ಆತಂಕ ಇರತಕ್ಕಂಥದ್ದು 94 ಜನರ ಮೇಲೆ ಈಗಾಗಲೇ ಜಿಲ್ಲಾಡಳಿತ ನಿಗಾ ವಹಿಸಿದೆ. ಜೊತೆಗೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ನಲ್ಲೂ ಕೂಡ ಏನು ಸ್ಕ್ರೀನಿಂಗ್ ನ ಮಾಡಲಾಗಿದೆ. 94 ಜನರ ಮೇಲೆ ನಿಗಾ ವಹಿಸಿದ್ದಾರೆ ನಿಜ, ಇಲ್ಲಿ ಲಕ್ಷಾಂತರ ಅಥವಾ ಸಾವಿರಾರು ಜನ ಬಂದಿದ್ದಾರಲ್ಲ, ಇವರೆಲ್ಲ ಬಂದು ವಾಪಸ್ ಹೋದ್ಮೇಲೆ ಯಾರನ್ನ ಭೇಟಿ ಮಾಡ್ಕೊಂಡು ಎಲ್ಲಿ ನಿಂತ್ಕೊಂಡು ಯಾರ ಜೊತೆ ಮಾತಾಡಿ ಯಾವ ಬಸ್ಸಲ್ಲಿ ಎಲ್ಲಿ ಹೋದ್ರೋ ಗೊತ್ತಿಲ್ಲ, ಇವ್ರ ಮೇಲೆಲ್ಲ ಹೆಂಗೆ ನಿಗಾ ವಹಿಸೋದಾಗಿದ್ರೆ? ಖಂಡಿತವಾಗ್ಲೂ ಹರೀಶ್ ನಾಗರಾಜ್, ಇದು ಸಾಧ್ಯ ಇಲ್ಲದ ಪ್ರಶ್ನೆ. ಯಾಕಂತಂದ್ರೆ ಎಲ್ಲಿಂದ ಜನ ಬಂದಿರ್ತಾರೆ, ಭಕ್ತರು ಯಾವೂರಿಂದ ಹೇಗೆ ಬರ್ತಾರೆ ಅಂತ ಹೇಳಕ್ ಆಗಲ್ಲ. ಆದ್ರೆ ಜಿಲ್ಲಾಡಳಿತದ ಅನುಮತಿ ಇದಕ್ಕೆ ಕೊಟ್ಟಿದ್ರೆ ಅಥವಾ ಏನು ಜಿಲ್ಲಾಡಳಿತದ ನಿರ್ಲಕ್ಷ್ಯ ಅಂತಕ್ಕಂಥದ್ದು ಈಗ ಈ ಬಗ್ಗೆ ಖಚಿತವಾಗಿ ಗೊತ್ತಾಗ್ಬಿಟ್ಟಿದೆ. ಸಿಂಪಲ್, ನಾವೆಲ್ಲ ನೋಡಿದ ತಕ್ಷಣ ಅರ್ಥ ಮಾಡ್ಕೋತೀವಿ, ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ, ಯಾರನ್ನು ಕೇಳೋ ಅವಶ್ಯಕತೆನೇ ಇಲ್ಲ ಹಂಗೆ ನೋಡಕ್ಕೋದ್ರೆ. ಇಷ್ಟೆಲ್ಲದ್ರ ನಡುವೆ ಈ ತರ ನಡೀತಾ ಇದೆ ಅಂದ್ರೆ, ಬಟ್ ಅಲ್ಲಿ ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗ್ಲಿ ಅವರೆಲ್ಲ ಯಾರು ಏನು ಸ್ಪಷ್ಟನೆ ಕೊಡ್ತಾನೆ ಇಲ್ವಾ ಇದ್ರ ಬಗ್ಗೆ? ಯಾರು ಮಾತಾಡೋಕೆ ರೆಡಿನೇ ಇಲ್ವಾ? ಈ ಬಗ್ಗೆ ಇದುವರೆಗೂ ಕೂಡ ಯಾವ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿಲ್ಲ ಹರೀಶ್ ನಾಗರಾಜ್. ಇನ್ನು ಈಗ ಈ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಇದ್ರ ಬಗ್ಗೆ ಮಾಹಿತಿಯನ್ನ ಪಡಿತೀವಿ. ಅದೇ ರೀತಿ ಬೆಳಗಾವಿ ಜಿಲ್ಲೆಯಲ್ಲಿ ದಿನನಿತ್ಯ 100 ಜಾತ್ರೆಗಳು ನಡೀತವೆ. ಆ ಜಾತ್ರೆಗಳಿಗೆ ಏನೆಲ್ಲ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಅನ್ನೋದ್ರ ಬಗ್ಗೆ ಈಗ ಏನು ಜಿಲ್ಲಾಡಳಿತಕ್ಕೆ ಸಂಪರ್ಕ ಮಾಡಿ ಅವ್ರನ್ನೆಲ್ಲರೂ ಕೂಡ ಮಾಹಿತಿಯನ್ನ ಪಡೆಯಬೇಕಿದೆ ಹರೀಶ್ ನಾಗರಾಜ್. ರೈಟ್, ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಸುಗಂಧಿ. ಗೊತ್ತಿಲ್ಲ, ನನ್ನ ಕೊಲೀಗ್ಸ್ ಕೂಡ ಟ್ರೈ ಮಾಡ್ತಾ ಇದ್ರು ಜಿಲ್ಲಾಧಿಕಾರಿಗಳಿಗೆ ಅಥವಾ ತಹಸೀಲ್ದಾರ್ಗೆ, ಯಾರು ಈ ಕ್ಷಣಕ್ಕೆ ನಮ್ಮ ಫೋನ್ ಅನ್ನು ತೆಗಿತಾ ಇಲ್ಲ, ನಮ್ಮ ಜೊತೆ ಮಾತಾಡ್ತಿಲ್ಲ ಅಂತ ಅನ್ಸುತ್ತೆ. ಲೆಟ್ಸ್ ನೋಡೋಣ ಮುಂದಿನ ಸುದ್ದಿಗಳಲ್ಲಿ ಅವರ ಸಂಪರ್ಕಕ್ಕೆ ಬಂದು ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಮಾಡೋಣ. ಇದನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರ ಗಮನಕ್ಕೆ, ಆರೋಗ್ಯ ಸಚಿವರ ಗಮನಕ್ಕೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಅಥವಾ ಮಾನ್ಯ ಗೃಹ ಸಚಿವರ ಗಮನಕ್ಕೆ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ. ನಿಮ್ಮ ನ್ಯೂಸ್ 18 ಕನ್ನಡದ ಮೂಲಕ ಮಾಹಿತಿ ಮತ್ತು ವಿಜುವಲ್ಸ್ಗಳನ್ನು ಕೂಡ ತಲುಪಿಸೋ ವ್ಯವಸ್ಥೆ ಮಾಡ್ತಿದ್ದೀವಿ. ಇದು ಬೆಳಗಾವಿಯಲ್ಲಿ ನಡೆದಿರುವಂಥ ಮಹಾಲಕ್ಷ್ಮಿ ಜಾತ್ರೆ, ಸಾವಿರಾರು ಜನ ಸೇರಿದ್ದಾರೆ. ಎಲ್ಲೋದ್ರೂ ಜನ ಮಾತಾಡ್ತಿರೋದು ಈ ಕೊರೋನಾ ಅನ್ನುವಂಥ ಕಿಲ್ಲರ್ ವೈರಸ್, ಈ COVID-19 ಹೇಗಿರ್ಬೇಕಪ್ಪ? ಹಾಗಿದ್ರೆ ನಾವು ಕಟ್ಟೆಚ್ಚರ ಅಂದರೆ ಹೇಗಿರಬೇಕು? ಮನೆ ಒಳಗಡೆ ಇದ್ದರೆ ನಾವು ತುಂಬ ಸೇಫಾ? ಎಲ್ಲೂ ಹೊರಗಡೆ ಕಾಲು ಇಡೋ ಹಾಗೆ ಇಲ್ವಾ? ನಾವು ತಿನ್ನೋ ಆಹಾರ ಹೇಗಿರಬೇಕು? ನಾವು ಹೇಗೆ ನಡ್ಕೋಬೇಕು? ತುಂಬ ಅನುಮಾನಗಳು ಎಲ್ಲರನ್ನೂ ಈ ಕ್ಷಣಕ್ಕಂತೂ ಕಾಡ್ತಾ ಇದೆ ತುಂಬ. ಅದೆಲ್ಲದಕ್ಕೂ ಉತ್ತರ ಕೊಡಿಸುವಂಥ ಒಂದು ಸ್ಪೆಷಲ್ ಕಾರ್ಯಕ್ರಮ ಈ ಕ್ಷಣಕ್ಕೆ ನಾನು ಈ ಸ್ಟುಡಿಯೋಯಿಂದ ಶುರು ಮಾಡ್ತಿದ್ದೀನಿ. ಎಲ್ಲರೂ ನೋಡಲೇಬೇಕಾದಂಥ ಲೈವ್ ಕಾರ್ಯಕ್ರಮ ಮಿಸ್ ಮಾಡಬೇಡಿ. ಈ ಹೊತ್ತಿನ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಪೆಷಲ್ ಕೊರೋನಾ ಕೌನ್ಸಿಲಿಂಗ್. ನನ್ನನ್ನು ತುಂಬ ಕ್ವಶನ್ಗಳು ಕಾಡ್ತಾ ಇರುತ್ತೆ, ನಿಮ್ಮನ್ನು ಕೂಡ ತುಂಬ ಕ್ವಶನ್ಗಳು ಕಾಡ್ತಾ ಇರ್ಬೋದು. ಕೊರೋನಾ ಈ ಕಟ್ಟೆಚ್ಚರ ಹೇಗಿರಬೇಕು, ಆಹಾರ ಎಷ್ಟಿರಬೇಕು, ಹೇಗೆಲ್ಲ ಇರಬೇಕು ಅನ್ನುವ ಎಲ್ಲ ಮಾಹಿತಿಗಳನ್ನು ಕೂಡ ಕೊಡಿಸೋದಕ್ಕೆ ನನ್ನ ಜೊತೆ ಸ್ಟುಡಿಯೋದಲ್ಲಿ ಇಬ್ಬರು ಡಾಕ್ಟರ್ಸ್, ಎಕ್ಸ್ಪರ್ಟ್ ಡಾಕ್ಟರ್ಸ್ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಹಲವಾರು ಮಾಹಿತಿಗಳನ್ನು ನಿಮಗೋಸ್ಕರ ಕೊಡಿಸುವಂಥ ಕೆಲಸ ಈ ಕ್ಷಣ ಸ್ಟುಡಿಯೋಲ್ಲಿ ನಾನು ಮಾತಾಡ್ತೀನಿ. ನಮ್ಮ ಜೊತೆ ಸ್ಪರ್ಶ ಆಸ್ಪತ್ರೆಯ ನಿರ್ದೇಶಕರು, ಬೇಸಿಕಲಿ ಆರ್ಥೋ ಸರ್ಜನ್ ಅವರು ನಮ್ಮ ಜೊತೆ ಇದ್ದಾರೆ, ಡಾಕ್ಟರ್ ಶರಣ್ ಪಾಟೀಲ್ ಅವರು. ಗುಡ್ ಆಫ್ಟರ್ನೂನ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಅವರ ಎಡಭಾಗದಲ್ಲಿ ಕೂತಿದ್ದಾರೆ ಸ್ಪರ್ಶ ಆಸ್ಪತ್ರೆಯ ಸಾಂಕ್ರಾಮಿಕ ರೋಗ ತಜ್ಞರು. ವೆರಿ ಕ್ರೂಷಲ್, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೆ ನಾನು ಕೂಡ ಕಾಯ್ತಿದ್ದೀನಿ. ಡಾಕ್ಟರ್ ಜಾನ್ ಪಾಲ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಡಾಕ್ಟರ್ ಜಾನ್ ಪಾಲ್. ನಾನು ಫಸ್ಟು ಮೊದಲ ಪ್ರಶ್ನೆ ಡಾಕ್ಟರ್ ಶರಣ್ ಪಾಟೀಲ್ ಅವ್ರು ಕೇಳ್ತಿದ್ದೀನಿ.
ದೊಡ್ಡ ಮಟ್ಟದಲ್ಲಿ ಕರೋನಾ ಅಂದ ತಕ್ಷಣ ಒಂದು ಕ್ಷಣ ಭಯಗೊಳ್ಳುವಂತ ವಾತಾವರಣದಲ್ಲೇ ಈ ಕ್ಷಣಕ್ಕೆ ಇದ್ದೀವಿ ನಾವು. ನಿಮ್ಮ ಓಪನಿಂಗ್ ರಿಮಾರ್ಕ್ಸ್, ಒಂದು ಕಡೆ ಕೊರೋನಾ, ಇನ್ನೊಂದು ಕಡೆ ಜನ. ಖಂಡಿತವಾಗ್ಲೂ ಇದೊಂದು ಬಹಳ ದೊಡ್ಡ ಚಾಲೆಂಜ್ ಆಗಿ ನಮ್ಮ ಮುಂದೆ ಬಂದಿದೆ. ಈ ಕರೋನಾ ವೈರಸ್ ಬಗ್ಗೆ ಮುಖ್ಯವಾಗಿ ನಾವು ಅರ್ಥಕೋಬೇಕಾಗಿರೋದು, ಇದು ಮೋಸ್ಟ್ ಡೇಂಜರಸ್ ಅಂತ ಅಂದ್ಕೊಳ್ಳೋದು ತಪ್ಪು. ಆದರೆ ಈ ಕ್ಷಣದಲ್ಲಿ ನಾವು ಅತ್ಯಂತ ಎಚ್ಚರ ವಹಿಸಬೇಕಾಗಿರೋವಂಥ ವಿಷಯ ಈ ಕರೋನಾ ವೈರಸ್ಸು ಎಷ್ಟು ಹಾನಿ ಮಾಡೋಕ್ಕೆ ಸಾಧ್ಯ ಅಂದರೆ ಬಹಳ ಜನಕ್ಕೆ ಇದು ಎಫೆಕ್ಟ್ ಆಗಿ ವಿಪರೀತವಾಗಿ ಹಾನಿ ಮಾಡೋಕ್ಕೆ ಸಾಧ್ಯ ಇದೆ. ಈಗ ನಾವು ಎಂಥ ಸ್ಥಿತಿಯಲ್ಲಿ ಇದ್ದೀವಿ ನಮ್ಮ ದೇಶದಲ್ಲಿ ಅಂದರೆ, ಸ್ವಲ್ಪ ಕಾಮನ್ ಸೆನ್ಸ್ ಅಪ್ರೋಚ್, ಆಮೇಲೆ ಪ್ರತಿಯೊಬ್ಬ ನಾಗರಿಕರು ಇದ್ರ ಬಗ್ಗೆ ಡೈರೆಕ್ಷನ್ಸ್ನ ಕರೆಕ್ಟಾಗಿ ತಿಳ್ಕೊಂಡು ಅದರ ಪರಿಣಾಮವಾಗಿ ನಾವು ಬಿಹೇವ್ ಮಾಡಿದ್ರೆ, ಒಂದು ಎಚ್ಚರ ವಹಿಸಿದರೆ ಇದನ್ನು ಚೆನ್ನಾಗಿ ನಾವು ತಡೆ ಕಟ್ಟಿ ಒಂದು ಆದರ್ಶ ದೇಶ ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಆಪರ್ಚುನಿಟಿ ಇದೆ. ತುಂಬ ಹೆದರ್ಕೋಬೇಡಿ, ಅದರ ಎಚ್ಚರಿಕೆ ಮಾತ್ರ ಇರಬೇಕು ಅನ್ನೋದು ನಿಮ್ಮ ಮಾತು ನಂಗೆ ಅರ್ಥ ಆಗ್ತದೆ. ಯು ಜಸ್ಟ್ ವಾಂಟ್ ಆಸ್ಕ್ ಡಾಕ್ಟರ್ ಜಾನ್ ಪಾಲ್, ಹಾಗಿದ್ರೆ ನಾರ್ಮಲ್ ಫ್ಲೂ ಬರುತ್ತಲ್ಲ ಸರ್, ಹುಷಾರಿಲ್ಲ, ಇನ್ನೇನೋ ವೈರಸ್ ಬಂದಿದೆ ಅಥವಾ ಅವ್ರು ಇನ್ಫೆಕ್ಟ್ ಆಗಿದೆ ಅಂತೀವಿ, ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಡಿಫ್ರೆನ್ಸ್ ಅಂದರೆ ನಾರ್ಮಲ್ ಫ್ಲೂ ಬರೋದಕ್ಕೂ ಈ ಕರೋನಾ ವೈರಸ್ ಅಟ್ಯಾಕ್ ಆಗೋದಕ್ಕೂ? ನೋಡಿ, ಅಷ್ಟು ಜಾಸ್ತಿ ವ್ಯತ್ಯಾಸಗಳು ಅಂತ ಹೇಳ್ಕೊಳ್ಳೋಕ್ಕಿಲ್ಲ. ಸಮ್ ಸಿಂಪಲ್ ಕ್ಲೂಸ್ ಟು ಟೇಕ್ ಅವೇ ಪ್ಲೀಸ್. ಇವಾಗ ನಾರ್ಮಲ್ ಫ್ಲೂ ಅಂತ ಬಂದಾಗ ಜ್ವರ ಬರುತ್ತೆ, ಮೈಕೈ ನೋವು, ಸುಸ್ತಿರುತ್ತೆ, ಅದ್ರ ಜೊತೆ ನೆಗಡಿ, ಗಂಟಲು ನೋವು ಪ್ರಧಾನವಾಗಿರೋ ಲಕ್ಷಣಗಳಿರ್ತವೆ. ಆದರೆ ಈ ಕೊರೋನಾ ವೈರಸ್ಸು ಅದೇ ಥರ ಶುರುವಾತ ಅದೇ ಥರ ಇರುತ್ತೆ, ಮೈಕೈ ನೋವು, ಜ್ವರ ಅಂತಲೇ ಶುರು ಇರುತ್ತೆ, ಸ್ವಲ್ಪ ಗಂಟಲು ತೊಂದರೆ ಇರುತ್ತೆ, ಆರನೇ ದಿನ ಏಳನೇ ದಿನದಿಂದ ಕೆಮ್ಮು ಶುರುವಾಗಿ ಶುರು ಆಗುತ್ತೆ. ಹೌದು, ಕೆಮ್ಮು ಇವಾಗ 95% ಜನರಲ್ಲಿ ಈ ಒಂದು ಸ್ಟೇಜಲ್ಲಿ, ಏಳನೇ ದಿನ ಎಂಟು ದಿನ ಕೆಮ್ಮು ಇದ್ಬಿಟ್ಟು ಮತ್ತೆ ಎಂಟನೇ ದಿನದಿಂದ ಕೆಮ್ಮು ತಾನಾಗಿ ಸುಧಾರಿಸ್ಕೊಂಡು ಮೈಕೈ ನೋವು ಸುಸ್ತು ಇನ್ನೊಂದು ಎರಡು ಮೂರು ದಿನದಲ್ಲಿ ಸುಧಾರಿಸ್ಕೊಂಡು ಎರಡನೇ ವಾರ ಮುಗಿಯಷ್ಟರಲ್ಲಿ ಲಕ್ಷಣಗಳು ಸುಧಾರಿಸ್ಕೊಳ್ಳುತ್ತೆ. ಈ 95% ಜನರಲ್ಲಿ, ಆದರೆ ಒಂದು 5% ಜನರಲ್ಲಿ, ಅದರಲ್ಲೂ 2% ಜನರಲ್ಲಿ ಸುಮಾರು ವಯಸ್ಸಾದವರಲ್ಲಿ, 65 ಮೇಲಿರೋರಿಗೆ, ಬೇರೆ ರೋಗಗಳಿರೋರು, ಕಿಡ್ನಿ ಫೇಲಿಯರ್ ಇರೋರು, ಬೇರೆ ಕಾರಣಗಳಿಂದ ಟ್ರೀಟ್ಮೆಂಟ್ ತಗೊಳ್ಳೋರು, ಅವರ ಪ್ರತಿರೋಧ ಶಕ್ತಿ ಕಮ್ಮಿ ಇರೋ ಸ್ಟೇಜ್ ಆ ಥರ ರೋಗ ಇರೋರು, ಆ ಕಾಂಪ್ಲಿಕೇಶನ್ಸ್ ಅದು ಏಳನೇ ದಿನ ಎಂಟನೇ ದಿನದಿಂದ ಶುರುವಾಗಿರೋ ನೆಗಡಿ ಕೆಮ್ಮು ಕಮ್ಮಿ ಆಗದೆ. ನಾವೇನು ಮಾಡ್ತೀವಿ ಅಂದರೆ, ಜನಸಾಮಾನ್ಯರ ಪರವಾಗಿ ಮಾತಾಡ್ತಿರೋದು, ಟಿ ವಿ ಆ ಬದಿಯಲ್ಲಿ ಕೂತಿರೋರಿಗೆ ಹಲವಾರು ಪ್ರಶ್ನೆ ಕಾಡ್ತಿರುತ್ತೆ. ಈಗ ಸಪೋಸ್ ನನಗೇನಾದರೂ ಜ್ವರ ಬರ್ತಿದೆ ಅಂತ ನನಗೇನಾದ್ರು ಅನಿಸ್ಬಿಟ್ರೆ, ನಾನು ಸುಮ್ಮನೆ ರಾತ್ರಿ ಮಲ್ಕೋಬೇಕಾರೆ ಒಂದು ಡೋಲೋ 650 ತಗೊಂಡು ಮಲ್ಕೊಂಬಿಡ್ತೀನಿ. ಸಪೋಸ್ ನೆಗಡಿ ಬರ್ತಿದೆ ಅಂದರೆ ಯಾವುದೋ ಕೋಲ್ಡ್ ಆಕ್ಟೋ ಕೋಲ್ಡ್ ರಿನೋ ನುಂಗ್ಕೊಂಬಿಡ್ತೀವಿ, ಅದು ಗಂಟ್ಲೇನ ಯಾವುದೋ ಅಜಿತ್ರಾಲ್ ಆಂಟಿಬಯೋಟಿಕ್ ತೊಗೊಂಡ್ಬಿಡ್ತೀವಿ, ಜನರು ತೊಗೊಂಡ್ಬಿಡ್ತೀವಿ. ಬಟ್ ಈಗ ಹಂಗಾಗ್ತಿಲ್ಲ, ಈಗಲೂ ಅದೇ ಥರ ಮೈಕೈ ನೋವು ಬರ್ತಾ ಇದ್ರು, ತಲೆಯಲ್ಲಿ ಸುಮ್ಮನೆ ಗುಯ್ ಅಂತ ಇರುತ್ತೆ, ಏನಾದರೂ ಬಂದ್ಬಿಡ್ತಾ ಇದೆಯಾ ನನಗೆ ಅಂತ. ಹೌದು, ವಾಟ್ ಯು ವಾಂಟ್ ಟು ಸೇ ಇದಕ್ಕೆ? ಸೊ ನೋಡಿ, ಇವಾಗ ಜನ ಹೇಗಿರಬೇಕು, ಜನ ಹೇಗಿರಬೇಕು, ಐ ಥಿಂಕ್ ಕ್ವಾರಂಟೈನ್, ಸೆಲ್ಫ್ ಕ್ವಾರಂಟೈನ್ ಶುಡ್ ಬಿ ದ ರೂಲ್. ಇವಾಗ ನಿಮಗೆ ಲಕ್ಷಣ ತೋರಿಸಿದೆ, ನಿಮಗೆ ದೂರವಾದ ಶಂಕೆ ಇದೆ ಇದು ಕೊರೋನಾ ಇರ್ಬೋದಾ ಅಂತ, ಓಡ್ ಹಾಸ್ಪಿಟಲ್ಗೆ ಓಡೋದಕ್ಕಲ್ಲ. ಸಾಧಾರಣ ರೋಗಕ್ಕೆ, ಇವಾಗ ಸಾಧಾರಣ ಒಂದು ನೆಗಡಿ ಜ್ವರ ಬಂದಾಗ ಏನು ಟ್ಯಾಬ್ಲೆಟ್ ತಗೋತಿರೋ ಅದೇ ನೀವು ಇವಾಗೆ ಶುರು ಮಾಡ್ಕೊಳ್ಳಿ, ಮನೆಯಲ್ಲಿ ನೀವು ತಮ್ಮಗೆ ಕ್ವಾರಂಟೈನ್ ಮಾಡಿಸ್ಕೊಳ್ಳಿ, ಇದು ಫಸ್ಟ್ ರೂಲ್. ಯಾಕಂದರೆ ಇವಾಗ ನೀವು ಓಡೋಗಿ ಆ ಟೆಸ್ಟಿಂಗ್ ಮಾಡೋ ಸೆಂಟರ್ಸ್ ಹೋದರೂ ಕೂಡ ನಿಮ್ಮನ್ನು ಟೆಸ್ಟ್ ಮಾಡೋದಿಲ್ಲ, ಕರೆಕ್ಟ್. ಯಾಕಂದರೆ ಅವ್ರಿಗೆ ಕೊಟ್ಟಿರೋ ಡೈರೆಕ್ಷನ್ಸ್ ಏನಂದರೆ, ಹೊರನಾಡಿಂದ ವಾಪಸ್ ಬಂದವರೋ ಇಲ್ಲ ಅಂಥವ್ರ ಜೊತೆ ಸಂಬಂಧ ಇದ್ದವರನ್ನು ಮಾತ್ರ ಟೆಸ್ಟ್ ಮಾಡಿ. ಯಾಕಂದರೆ ಆ ಟೆಸ್ಟ್ ಮಾಡೋ ಕಿಟ್ಸ್ ತುಂಬ ಲಿಮಿಟೆಡ್ ಇವೆ, ಎಲ್ಲ ಡೌಟ್ ಇರೋರಿಗೆಲ್ಲ ಟೆಸ್ಟ್ ಮಾಡೋಕ್ಕೆ ಹೋದರೆ ನಾವು ದಿನಗಳಲ್ಲಿ ನಮ್ಮ ಕಿಟ್ಸ್ ಖಾಲಿ ಆಗುತ್ತೆ. ಸೆಲ್ಫ್ ಕ್ವಾರಂಟೈನ್ ಇಸ್ ಅ ರೂಲ್. ನಿಮಗೆ ಒಂದು ಲಕ್ಷಣಗಳಿವೆಯಾ, ನೀವು ಸೆಲ್ಫ್ ಕ್ವಾರಂಟೈನ್ ಮಾಡಿ, ಏಳನೇ ದಿನ ಎಂಟನೇ ದಿನ ತನಕ ವೆಯ್ಟ್ ಮಾಡಿ, ಸಾಧಾರಣ ಫ್ಲೂ ಇದ್ದರೆ ಒಂದು ಏಳನೇ ದಿನ ಎಂಟನೇ ದಿನದಲ್ಲಿ ಲಕ್ಷಣಗಳು ಸುಧಾರಿಸ್ಕೊಂಡು ಸರಿ ಆಗುತ್ತೆ. ಮೀನ್ ವೈಲ್ ಯು ಹೈಡ್ರೇಟ್ ಯುವರ್ ಸೆಲ್ಫ್ ವೆಲ್, ಸಿಂಪ್ಟಮ್ಯಾಟಿಕ್ ಮೆಡಿಸಿನ್ ತಗೊಳ್ಳಿ. ಮತ್ತು ಎಂಟನೇ ದಿನ ನಿಮಗೆ ಕೆಮ್ಮು ಗಸೆ ಕಾಣಿಸ್ಕೊತಿದೆ, ಕಮ್ಮಿ ಆಗ್ತಿಲ್ಲ, ಸುಸ್ತು ಕಮ್ಮಿ ಆಗ್ತಿಲ್ಲ, ಜಾಸ್ತಿ ಆ ಒಂದು ಸ್ಟೇಜಲ್ಲಿ ನೀವು ಹಾಸ್ಪಿಟಲ್ಗೆ ಫಸ್ಟ್ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಮತ್ತೆ ಅಲ್ಲಿಗೆ ಹೋಗಬೇಕು. ಯಾಕಂದರೆ ಶುಚಿತ್ವವನ್ನು ಬಹಳ ಪ್ರಮುಖವಾಗಿ ಕಾಪಾಡಿಕೊಳ್ಳಬೇಕು. ಈಗಾಗಲೇ ಒಂದು ವಾರದಿಂದ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹಿಡಿದು ಎಲ್ಲ ಕಡೆಯಿಂದ ಬಂದಿರೋ ಮಾಹಿತಿ ಪ್ರಕಾರ ಕೈಗಳನ್ನು ಅವಾಗವಾಗ ತೊಳಿತಾ ಇರಿ, ಸುಮ್ಮ ಸುಮ್ಮನೆ ಮೂಗು ಬಾಯಿ ಕಣ್ಣನ್ನು ಉಜ್ಕೋತಾ ಇರಬೇಡಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಕಡೆ ಮನೆಯಲ್ಲೇ ಇರುವಂಥ ಕೆಲಸ ಮಾಡಿ, ಗುಂಪು ಗುಂಪಾಗಿ ಓಡಾಡಬೇಡಿ ಅಂತ ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಡಾಕ್ಟರ್ ಜಾನ್ ಪಾಲ್ ಸ್ಟುಡಿಯೋ ನಮ್ಮ ಜೊತೆ ಇದ್ದಾರೆ. ನನ್ನನ್ನು ಹೇಗೆ ಎಷ್ಟೋ ಪ್ರಶ್ನೆಗಳು ಕಾಡುತ್ತೋ, ನಿಮಗೂ ತುಂಬ ಪ್ರಶ್ನೆಗಳು ಕೇಳಬೇಕು ಅಂತ ಏನಾದರೂ ಅನಿಸಿದ್ರೆ ಇದು ಪ್ಲಾಟ್ಫಾರ್ಮ್. ಇವತ್ತಿನ ಈ ಲೈವ್ ಶೋನಲ್ಲಿ ನೀವು ಕೂಡ ಕಾಲ್ ಮಾಡ್ಬೋದು. ಈ ಒಂದು ಬ್ರೇಕ್ ತೊಗೋತೀನಿ, ಬ್ರೇಕ್ ಆದಮೇಲೆ ನಿಮ್ಮ ಕಾಲ್ಸ್ ಕೂಡ ನಾವು ತೊಗೋತೀವಿ. ನೀವು ಕೂಡ ಡೈರೆಕ್ಟಾಗಿ ಡಾಕ್ಟರ್ಸ್ಗಳನ್ನ ಪ್ರಶ್ನೆ ಕೇಳ್ಬೋದು, ನಿಮ್ಗೆ ಉತ್ತರ ಕೊಡೋದಕ್ಕೆ ಅಂತಲೇ ಈ ಸ್ಪೆಷಲ್ ಕಾರ್ಯಕ್ರಮ ಡಿಸೈನ್ ಮಾಡಿದ್ವಿ. ಒಂದು ಚಿಕ್ಕ ಬ್ರೇಕ್, ಕರೋನಾ ಕೌನ್ಸಿಲಿಂಗ್ ಮುಂದುವರಿಯುತ್ತೆ. ಜಗತ್ತೇ ಭಯ ಪಡ್ತಾ ಇದೆ ಈ ಕೊರೋನಾಗಾಗಿದ್ರೆ. ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ನಾವು ಯಾವ ಇದಕ್ಕಿನ ಭಯಾನಕವಾಗಿರುವಂಥ ಭಯಂಕರವಾದಂಥ ಡಿಸೀಸಸ್ ನಾವು ನೋಡಿದ್ದೀವಿ, ಆದರೆ ನಮ್ಮ ಕೆಪ್ಯಾಸಿಟಿ, ಹ್ಯಾಂಡಲ್ ಮಾಡೋ ಕೆಪ್ಯಾಸಿಟಿ, ಆ ಜನಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋ ಕೆಪ್ಯಾಸಿಟಿ ನಮ್ಮ ಹಾಸ್ಪಿಟ್ಲು, ನಮ್ಮ ನೆಟ್ವರ್ಕಲ್ಲೆಲ್ಲ ಇದೆ. ಆದರೆ ಕರೋನಾದ ಏನು ಸ್ಪೆಷಾಲಿಟಿ ಅಂತಂದರೆ, ಅದು ಬಹಳ ಬೇಗ ಹರಡಿ ಬಹಳ ಜನಕ್ಕೆ ಎಫೆಕ್ಟ್ ಮಾಡುತ್ತೆ. ಅದರಲ್ಲಿ ಒಂದು ಕೇವಲ ವೆರಿ ಸ್ಮಾಲ್ ಪರ್ಸೆಂಟೇಜ್ ನೀಡ್ಸ್ ಟ್ರೀಟ್ಮೆಂಟ್, ಅಗ್ರೆಸಿವ್ ಟ್ರೀಟ್ಮೆಂಟ್ ಅಂದರೂ ಕೂಡ ಆ ಸಂಖ್ಯೆ ಎಷ್ಟು ದೊಡ್ಡದಾಗುತ್ತೆ ಅಂದರೆ, ನಮ್ಮ ಹತ್ರ ಇರೋ
ಆಸ್ಪತ್ರೆಗಳೆಲ್ಲ ಸೇರಿದ್ರೂ ಕೂಡ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ಅದರಿಂದ ಇದು ಬಹಳ ಮುಖ್ಯವಾದ ಸ್ಥಿತಿ ನಮಗೆ. ಈಗ ನಾವು ಎಂಥ ಸ್ಥಿತಿನಲ್ಲಿ ಇದ್ದೀವಿ ಅಂದರೆ, ಈ ಸ್ಥಿತಿನಲ್ಲಿ ನಾವು ತಡೆಗಟ್ಟು ಒಂದು ಕಾಮನ್ ಸೆನ್ಸ್ ಅಪ್ರೋಚ್, ನಾವು ಇದನ್ನು ಈ ಸ್ಥಿತಿಯಲ್ಲಿ ತಡೆಗಟ್ಟಕ್ಕೆ ಸಾಧ್ಯ ಇದೆ, ನಾವೊಂದು ಜಾಗೃತ ದೇಶ ಅಂತ ಅಂತ ಪ್ರೂವ್ ಮಾಡಬೇಕು. ನಮಗೆ ಇದೊಂದು ಗ್ರೇಟ್ ಆಪರ್ಚುನಿಟಿ, ಜಗತ್ತಲ್ಲಿ ಎಷ್ಟೆಷ್ಟು ಸಫರ್ ಆಗ್ತಾ ಇದ್ದಾರೆ ಅದನ್ನು ನೋಡಿ ನಾವು ಕಲಿತು ಅದನ್ನು ಪ್ರೂವ್ ಮಾಡಿ ನಾವು ಸ್ವಲ್ಪ ಮನಸ್ಸು ಮೇಲೆ ತಗೊಂಡು ಈ ಥರ ಜಾತ್ರೆಗಳೆಲ್ಲ ಆಗೋದು ಎಷ್ಟೇ ಭಕ್ತಿ ಭಯ ಇದ್ದರೂ ಕೂಡ ಅಂಥದ್ದು ಅವಾಯ್ಡ್ ಮಾಡಿ ಸೈಂಟಿಫಿಕ್ಕಾಗಿ ಇದನ್ನು ಅಪ್ರೋಚ್ ಮಾಡಿದ್ರೆ ನಾವು ಇಂಥ ಪರಿಸ್ಥಿತಿ ತಡಿಬೋದು. ಇದು ಒಂದು ಈಗ ಸದ್ಯ ಮಾತ್ರ ಸಾಧ್ಯ, ಇದು ಕೈ ಮೀರಿಬಿಟ್ರೆ ದೆನ್ ವಿಲ್ ಗೋ ಔಟ್ ಆಫ್ ಕಂಟ್ರೋಲ್. ಇಲ್ಲದೆ ಹೇಳಿಲ್ಲ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಯಾವಾಗಲೂ ಕೂಡ ಆ ಮುಂಜಾಗ್ರತೆಯನ್ನು ತಗೊಳ್ಳೇಬೇಕು ಅಂತ. ಡಾಕ್ಟರ್ ಜಾನ್, ಹೇಗೆ ಅಟ್ಯಾಕ್ ಆಗುತ್ತೆ ಈ ಕೊರೋನಾ ವೈರಸ್? ಸಂಕ್ರಾಮಕತೆ ಕಂಟೇಜಿಯಸ್ನೆಸ್ ಅನ್ನೋದು ತುಂಬ ಹೈ, ಇಟ್ಸ್ ಇನ್ ದ ಫಾರ್ಮ್ ಆಫ್ ಏರ್ ಡ್ರಾಪ್ಲೆಟ್ಸ್. ಇಬ್ಬ ಕೆಮ್ಮು ನೆಗಡಿ ಇದ್ದವರು ಒಂದು ಸೀನ್ ಮಾಡಿದಾಗ ಆ ವೈರಸ್ ಅಣುಗಳು ತತ್ಕಾಲಿಕವಾಗಿ ಗಾಳಿಯಲ್ಲಿ ಸ್ಮಾಲ್ ಸ್ಮಾಲ್ ಡ್ರಾಪ್ಲೆಟ್ ಹಾಕಿ ಉಳ್ಕೊಳ್ಳುತ್ತವೆ, ಅದು ಪಕ್ಕದಲ್ಲಿರುವವರು ಶ್ವಾಸ ತಗೊಳ್ಳುವಾಗ ಹರಡಬಹುದು. ಇನ್ನೊಂದು, ಆ ಇನ್ಫೆಕ್ಷನ್ ಇರೋ ಟೈಮಲ್ಲಿ ಬಾಯಿಯೆಲ್ಲ ಮೂಗು ಮುಟ್ಟಿ ಬೇರೊಂದು ಜಾಗ ಮುಟ್ಟಿದಾಗ ಅದೇ ಜಾಗ ಅನ್ನ ಕೈ ಇಟ್ಟು ಮುಟ್ಟಿದ ಬೇರೊಬ್ಬರು ಮತ್ತೆ ಅವ್ರ ಕಣ್ಣು ಮಾಗು ಮುಟ್ಟಿದಾಗ ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಇದು ದೀಸ್ ಆರ್ ದ ಟೂ ಮೋಸ್ಟ್ ಇಂಪಾರ್ಟೆಂಟ್ ರೂಟ್ಸ್ ಆಫ್ ಟ್ರಾನ್ಸ್ಮಿಷನ್. ಸೊ ಇದೇ ಕಾರಣಗಳಿಗೆ ಇವಾಗ ಈ ಮಾಸ್ಕ್ ಉಪಯೋಗಿಸೋ ಕೂಡ ಡೌಟ್, ಹಲವಾರು ಜನಕ್ಕೆ ಡೌಟ್ ಇದೆ. ಯಾವ ಕೆಲವರು ಹೇಳ್ತಾರೆ ಮಾಸ್ಕ್ ಉಪಯೋಗಿಸಬಾರ್ದು ಉಪಯೋಗಿಸ್ಬೇಕು ಅಂತ. ಈ ರೋಗ ಅಂದರೆ ಡೌಟ್ ಸಸ್ಪಿಷನ್ ಇರೋರು ಮಾಸ್ಕ್ ಉಪಯೋಗ ಮೇನ್ ಅಡ್ವಾಂಟೇಜ್ ಏನಂದರೆ, ಒಂದು ಕೆಮ್ಮುವಾಗ ವೈರಸ್ ಅಣುಗಳು ಗಾಳಿಗೆ ಹರಡೋದು ಕಮ್ಮಿ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ಅವ್ರ ಕೈಯಿಂದ ಮೂಗನ್ನು ಮುಟ್ಟೋದು ಬಾಯಿನ ಮುಟ್ಟೋದು ಕಮ್ಮಿ ಆಗುತ್ತೆ. ಅದರಿಂದ ದಿಸ್ ಫೋಮೈ ಟ್ರಾನ್ಸ್ಮಿಷನ್ ಬೈ ಹ್ಯಾಂಡ್ ಟ್ರಾನ್ಸ್ಮಿಷನ್ ಹಲೋ ಟು ಅ ವೆರಿ ಲಾರ್ಜ್ ಎಕ್ಸ್ಟೆಂಟ್ ತಡೆಗಟ್ಟಬಹುದು. ತುಂಬಾ ದೊಡ್ಡ ಮಟ್ಟದಲ್ಲಿ ಆ ವಿಷಯ ಆಚೆ ಬಂದ್ಬಿಡ್ತು. ಯಾರು ಹೊರಗಡೆ ಓಡಾಡ್ತಿರೋದು ನೋಡಿ, ಸುಮ್ಮನೆ ಎಲ್ಲರೂ ಮಾಸ್ಕ್ ಹಾಕೊಂಡೇ ಓಡಾಡ್ತಿದ್ದಾರೆ, ಯಾಕೆ ಎಲ್ಲರೂ ಮಾಸ್ಕ್ ಹಾಕೋತಿದ್ದಾರೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಈಗ. ಬಟ್ ನೆಸೆಸಿಟಿನ ಎಲ್ಲರೂ ಮಾಸ್ಕ್ ಹಾಕೊಂಡೇ ಓಡಾಡಬೇಕಾ? ನೆಸೆಸಿಟಿ ಅಂದ್ರೆ ವಿ ಶುಡ್ ಲುಕ್ ಅಟ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಆಲ್ಸೋ. ಇವಾಗ ಇಫ್ ಪಾಸಿಬಲ್ ಗಿವ್ ದ ಎಂಟೈರ್ ಪಾಪ್ಯುಲೇಷನ್ ದ ಮಾಸ್ಕ್. ಬಟ್ ನಮ್ಮ ಇಂಡಿಕೇಶನ್ ಮಾಸ್ಕ್ ಹಾಕೋದು ಏನು, ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಬಾರ್ದು. ಸೊ ಮೇನ್ ಆಗಿ ರೋಗ ಲಕ್ಷಣ ಇರೋರು ಮಾಸ್ಕ್ ಯೂಸ್ ಮಾಡಲಿ, ಅವರಿಂದ ಇನ್ನೊಬ್ಬರಿಗೆ ಹರಡಬಾರ್ದು ಅಂತ ಒಂದು ವಿಷಯ ಮನಸ್ಸಲ್ಲಿ ಇಟ್ಕೊಂಡು ಮಾಸ್ಕ್ ಯೂಸ್ ಮಾಡಬೇಕು. ದಟ್ ಈಸ್ ಅ ಪ್ರೈಮರಿ ಇಂಡಕ್ಷನ್. ಮತ್ತೆ ಹೆಲ್ತ್ ಕೇರ್, ಇವಾಗ ಈ ಹಲವಾರು ಪೇಷಂಟ್ಸ್ ಅನ್ನ ದಿನನಿತ್ಯ ನೋಡೋ ಹೆಲ್ತ್ ಪ್ರೊಫೆಷನಲ್ಸು ಮಾಸ್ಕ್ ಹಾಕೋಬೇಕು. ಯಾಕಂದ್ರೆ ಬರೋರಲ್ಲಿ ಯಾರಿಗೆ ರೋಗ ಇದೆ ಯಾರಿಗೆ ರೋಗ ಇಲ್ಲ ಅಂತ ಹೇಳೋದು ಕಷ್ಟ. ಅಂಥವರಲ್ಲಿ ಆಲ್ ಯೂನಿಫಾರ್ಮ್ ಆಗಿ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಎಸ್ಪೆಷಲಿ ಅಡ್ರೆಸ್ಸಿಂಗ್ ಈ ಜ್ವರ ನೆಗಡಿ ಕೆಮ್ಮು ಅಂತ ಲಕ್ಷಣ ಅಂತ ಬಂದವರನ್ನ ಯಾರು ಟ್ರೀಟ್ ಮಾಡ್ತಿದ್ದಾರೋ ಅವರು ಮಾಸ್ಕ್ ಹಾಕೋಬೇಕು. ಸರ್, ಪೊಲಿಟಿಷಿಯನ್ಸ್ ಮಾತಾಡ್ತಿರ್ಬೇಕು ಅಥವಾ ಮನೆ ಸಚಿವರು ಮಾತಾಡ್ತಿರ್ಬೇಕಾದ್ರೆ ವಿ ಆರ್ ರೆಡಿ, ನಾವು ಅದನ್ನು ಫೇಸ್ ಮಾಡೋದಕ್ಕೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಟ್ಕೊಂಡಿದ್ದೀವಿ, ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾರೆ ನಿಜ. ಬಟ್ ದಿನದಿಂದ ದಿನಕ್ಕೆ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಹೇಗೆ ಸ್ಕ್ರೀನಿಂಗ್ ಆಗ್ತಾ ಇದೆ, ಅವ್ರನ್ನ ಐಸೋಲೇಟ್ ಮಾಡೋದ್ರಿಂದ ಹಿಡಿದು ಟ್ರ್ಯಾಕ್ ಮಾಡೋದ್ರಿಂದ ಹಿಡಿದು ಓವರ್ ವ್ಯೂ ಮಾಡೋದ್ರಿಂದ ಹಿಡಿದು ಇನ್ನೂ ಅಷ್ಟು ಈಸಿ ಆಗಿಲ್ಲ ಅಂತ ಅನಿಸ್ತಾ ಇದೆ. ಬಟ್ ಬೀಂಗ್ ಎ ಡಾಕ್ಟರ್ ಮತ್ತು ಬೀಂಗ್ ಆ ಸರ್ಕಲ್ ಇರೋದ್ರಿಂದ ನೀವು ಹೇಗಿದೆ ಸರ್ ಈಗ ಕರ್ನಾಟಕ ಹೇಗಿದಾಗಿದೆ? ಖಂಡಿತವಾಗ್ಲೂ ಬಹಳ ಪ್ರೋಆಕ್ಟಿವ್ ಆಗಿ ಎಲ್ಲರೂ ಇದ್ರ ಬಗ್ಗೆ ಗಮನ ವಹಿಸಿ ಮಾಡ್ತಾ ಇದ್ದಾರೆ. ಅದನ್ನ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಎಷ್ಟು ಇದ್ರ ಬಗ್ಗೆ ಗಮನ ಕೊಡ್ತಾರೋ, ಎಷ್ಟು ಪರಿಶ್ರಮ ಪಡ್ತಾರೋ ನಮ್ಮ ಆಫೀಷಿಯಲ್ಸು, ಗೌರ್ಮೆಂಟ್ ಏಜೆನ್ಸೀಸು ಎಲ್ಲ, ಅದು ಕಮ್ಮಿನೇ ಅದು. ಆದರೆ ಖಂಡಿತವಾಗ್ಲೂ ಮಾಡ್ತಾ ಇದ್ದಾರೆ, ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಲ್ಲ. ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಅಂದರೆ ಎಲ್ಲರಿಗೂ ಸೂಪರ್ವೈಸ್ ಮಾಡಕ್ ಆಗೋದಿಲ್ಲ, ದಟ್ಸ್ ಇಂಪಾಸಿಬಲ್. ಮೋಸ್ಟ್ ಇಂಪಾರ್ಟೆಂಟ್, ಜನ ಜಾಗೃತಿ ಮೂಡಿಸಿ ಎವ್ರಿ ಪರ್ಸನ್ ಹ್ಯಾಸ್ ಟು ಬಿಕಮ್ ರೆಸ್ಪಾನ್ಸಿಬಲ್. ತಾವು ಸ್ವಂತವಾಗಿ ನಾನೇನಾದರೂ ತಪ್ಪು ಕೆಲಸ ಮಾಡಿದ್ರೆ ನನ್ನಿಂದ ಬಹಳಷ್ಟು ಜನಕ್ಕೆ ಪರಿಣಾಮ ಆಗುತ್ತೆ. ನಮ್ಮ ಅಕ್ಕ ತಂಗಿರಾಗಲಿ, ನಮ್ಮ ತಂದೆ ತಾಯಿ ಆಗಲಿ, ಅಥವಾ ಮಕ್ಕಳಾಗಲಿ, ಅಥವಾ ನಮ್ಮ ಪರಿಸರದಲ್ಲಿರೋರು ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನಾನು ರೆಸ್ಪಾನ್ಸಿಬಲ್ ಸಿಟಿಸನ್ ಅಂತ ಮನಸ್ಸಿಗೆ ಬರಬೇಕು ಓ ಮನುಷ್ಯನಿಗೆ. ಅದು ಭಾಳ ಮುಖ್ಯ. ಅದನ್ನು ನೀವು ಇವತ್ತು ಏನು ಪ್ರೋಗ್ರಾಮ್ ಮಾಡ್ತಾ ಇದ್ದೀರೋ, ಈ ಪ್ರೋಗ್ರಾಮ್ ಮುಖಾಂತರವಾಗಿ ಜನಕ್ಕೆ ನಾನು ರೆಸ್ಪಾನ್ಸಿಬಲ್, ನನ್ನಿಂದ ಭಾಳ ಹಾನಿ ಆಗ್ಬೋದು, ನಾನು ಇದನ್ನು ತಡಿಬೇಕು ಅನ್ನೋದು ಅವರೇ ಹೀರೋ ನನ್ನ ಪ್ರಕಾರ. ಅವ್ರ ಹೀರೋ ಆಗಿ ಇದನ್ನು ಮಾಡಲೇಬೇಕು. ವೆರಿ ಟ್ರೂ. ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಡಾಕ್ಟರ್ ಜಾನ್ ಪಾಲ್, ಸ್ಪರ್ಶ ಆಸ್ಪತ್ರೆಯ ಇಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ ಸ್ಟುಡಿಯೋದಲ್ಲಿದ್ದಾರೆ. ತುಂಬಾ ಜನ ಕಾಲ್ ಮಾಡ್ತಿದ್ದಾರೆ, ಒನ್ ಬೈ ಒನ್ ಕಾಲ್ಸ್ ತಗೊಂಬೋಣ, ಬೇಗ ಬೇಗ ಪ್ರಶ್ನೆಗಳನ್ನು ಕೇಳೋಣ. ಬೆಂಗಳೂರಿಂದ ಮಿಸ್ಟರ್ ನಟರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಟರಾಜ್ ಅವರೇ. ನಮಸ್ಕಾರ ಸರ್. ಮನೇಲಿದ್ದೀರಿ? ಮನೇಲಿದ್ದೀನಿ. ವರ್ಕ್ ಫ್ರಮ್ ಹೋಮಾ? ಹೌದು ಸರ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ವೆರಿ ಗುಡ್. ಏನಾದರೂ ಇದ್ರ ಬಗ್ಗೆ ಹಲವಾರು ಕ್ವಶನ್ಸ್ ಗಳಿದ್ರೆ ನೇರವಾಗಿ ಕೇಳಬಹುದು ಡಾಕ್ಟರ್ಸ್ಗಳನ್ನ. ಪ್ಲೀಸ್ ಗೋ ಅಹೆಡ್ ನಟರಾಜ್. ಸರ್ ನಮಸ್ಕಾರ. ಸರ್, ನನಗೆ ಜ್ವರ ಇಲ್ಲ, ಕೆಮ್ಮಿಲ್ಲ, ನೆಗಡಿ ಇಲ್ಲ, ಆದ್ರೆ ಒಂದು ವಾರದಿಂದ ಸ್ವಲ್ಪ ಬಿಸಿ ಗಾಳಿ ಅಂತ ಐ ಆಮ್ ಫೀಲಿಂಗ್. ಏನ್ ಬಿಸಿ ಗಾಳಿ ಅಂದ್ರೆ? ಉಸಿರಾಡಿದ್ರೆ ಒಂಥರ ಐ ಫೀಲ್ ಲೈಕ್ ಬಿಸಿ ಗಾಳಿ ಬಂದಂಗೆ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್, ಐ ಜಸ್ಟ್ ವರಿಡ್ ದಟ್ ಮೇ ಬಿ ಐ ನೀಡ್ ಟು ಗೋ ಟು ಡಾಕ್ಟರ್ ಫಾರ್ ಚೆಕ್ಅಪ್. ಲೆಟ್ಸ್ ಸೀ, ಲೆಟ್ಸ್ ಸೀ ಡಾಕ್ಟರ್ ಜಾನ್ ಪಾಲ್ ಆನ್ಸರ್ ಕೊಡ್ತಾರೆ ಇದಕ್ಕೆ ಅನ್ಸುತ್ತೆ. ಪ್ಲೀಸ್ ಸರ್, ಕನ್ಸಲ್ಟೇಷನ್ ತಗೊಂಡ್ಬಿಟ್ರ? ಸೊ ಅದಕ್ಕೆ ನಮ್ಗೆ ಇರೋ ನಿರ್ದೇಶಗಳು ತುಂಬಾ ಕ್ಲಿಯರ್ ಆಗಿವೆ. ನಿಮ್ಗೆ ಒಂದು ರೋಗ ಇದೆಯಾ ಅಂತ ಲಕ್ಷಣ ನಿಮ್ಗೆ ಡೌಟ್ ಇದ್ರೆ
ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಳ್ಳಿ, ಥರ್ಮೋಮೀಟರ್ ಇಸ್ಕೊಳ್ಳಿ ಒಂದು, ಚೆಕ್ ಮಾಡಿ 12 ಗಂಟೆಗೆ ಒಂದ್ಸತಿ, ದಿನಕ್ಕೆ 2 ಸತಿ ಚೆಕ್ ಮಾಡಿ. ಬಾಡಿ ಟೆಂಪರೇಚರ್ ನಾರ್ಮಲ್ ಇದೆಯಾ ನಟರಾಜ್? 99 ಉಸಿರಾಡಿದಾಗ ಬಿಸಿ ಗಾಳಿ ಬಂದಂಗೆ ಆಗುತ್ತೆ. ಬಿಸಿ ಗಾಳಿ ಬರೋದಕ್ಕೆ ಹಲವಾರು ಕಾರಣಗಳಿವೆ. ಜಸ್ಟ್ ಮೋಸ್ಟ್ ಕಾಮನ್ ರೀಸನ್ ಇಸ್ ಆಂಗ್ಸೈಟಿ. ಇವಾಗ ನಾನು ಇಲ್ಲಿ ಒಂದು ಇಂಟರ್ವ್ಯೂ ಕೊಡಬೇಕಂತ ಇಲ್ಲಿ ಕೂತಿದ್ರು ಕೂಡ ನನಗೆ ಬಿಸಿ ಗಾಳಿನೇ ಬರೋದು. ಈ ರೋಗ ಇರಬಹುದಾ ಇಲ್ವಾ ಅಂತ ನಿಮ್ಮ ಮನಸ್ಸಲ್ಲಿರೋ ಕೊರಗಿನಿಂದ ನಿಮ್ಗೆ ಆಂಗ್ಸೈಟಿಯಿಂದ ಬಿಸಿ ಗಾಳಿ ನಿಮ್ಗೆ ಅನಿಸಬಹುದು. ಮೋರ್ ಆಬ್ಜೆಕ್ಟಿವ್ ವೇಸ್ ನೀವು ಚೆಕ್ ಮಾಡಿ, ಜ್ವರ ಕಾಣಿಸ್ಕೊಂಡಿಲ್ಲ ಅದರದ್ದು ಬೇರೆ ಲಕ್ಷಣಗಳು, ನೆಗಡಿ ಕೆಮ್ಮು ಉಸಿರಾಟಕ್ಕಷ್ಟೇ ಗಸೆ ಆ ಥರ ಲಕ್ಷಣ ಇಲ್ಲ ಅಂದರೆ ಯು ಶುಡ್ ಬಿ ಪೀಸ್ಫುಲ್ ಅಬೌಟ್ ಇಟ್. ರೈಟ್, ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಫೋನ್ ಮಾಡಿದ್ದಕ್ಕೆ. ಬೆಂಗಳೂರಿಂದ ರೇಖಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇಖಾ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿ ಮನೇಲಿದ್ದೀರಾ? ಮನೇಲಿದ್ದೀರಾ ರೇಖಾ ಅವರೇ? ಎಸ್ ಸರ್ ಮನೇಲಿದ್ದೀರಾ. ಹೌಸ್ ವೈಫ್. ಓಕೆ, ಹೋಮ್ ಮೇಕರ್ ಯಾವಾಗಲೂ ಮನೇಲೇ ಇರ್ತಾರೆ ಹಾಗಿದ್ರೆ. ಮನೇಲಿ ಕೆಲಸನೂ ತುಂಬಾ ಇರುತ್ತಲ್ಲ ಹಾಗಿದ್ರೆ? ಹೌದು ಸರ್, ಮಕ್ಕಳ ನೋಡ್ಕೊಳಕ್ಕೆ ಈಗ. ಹಾ, ಕರೆಕ್ಟ್. ಓಕೆ, ಡಾಕ್ಟರ್ ಶರಣ್ ಪಾಟೀಲ್ ಇದ್ದಾರೆ, ಮಾತಾಡಿ ಪ್ಲೀಸ್, ಗೋ ಅಹೆಡ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈ ಸೋಂಕು ಇದು ಪ್ರಾಣಿಗಳಿಗೆ ಕಂಡು ಬರಲ್ವೇನ್ ಸರ್? ಇದು ನಾಯಿ ಹಸು ಎಮ್ಮೆ ಕರುಗಳಲ್ಲಿ ಪೆಟ್ಸ್ ಗಳಿರಲ್ವಾ ಬರಲ್ವಾ ಅಂತ? ಇಲ್ಲ, ಈ ಇದಕ್ಕೆ ಇಮ್ಯುನಿಟಿ ಅಂತ ಏನ್ ಕರಿತೀವಿ ಅದು ಮನುಷ್ಯರಲ್ಲಿ ಮಾತ್ರ ಇಲ್ಲ, ಇದು ಪ್ರಾಣಿಗಳಿಂದನೇ ಬಂದಿರೋ ಅಂತ ವಿಷಯ. ಅಂದ್ರೆ ಈ ವೈರಸ್ಸು ಪ್ರಾಣಿಗಳಿಂದ ಮನುಷ್ಯನಿಗೆ ಬಂದಿದೆ. ಆದರೆ ಮನುಷ್ಯನಿಗೆ ಬಂದಾಗ ಒಂದು ಮ್ಯೂಟೇಷನ್ ಅಂತ ಕರಿತೀವಿ ನಾವು. ಅದಾದಾಗ ನಮಗೆ ಇದು ಇದಕ್ಕೆ ನಮಗೆ ನಮ್ಮ ದೇಹದಲ್ಲಿ ಶಕ್ತಿ ಇಲ್ಲ ಇದಕ್ಕೆ ಬ್ಯಾಟಲ್ ಮಾಡೋಕ್ಕೆ, ನಮ್ಮ ದೇಹ ಬಾಡಿ ರೆಡಿ ಇಲ್ಲ ಇದು ಮಾಡೋಕ್ಕೆ. ಹಾಗಾಗಿ ಮನುಷ್ಯರಲ್ಲಿ ಇದು ರೋಗವಾಗಿ ಪರಿಣಾಮ ಆಗ್ತದೆ. ಪ್ರಾಣಿಗಳಿಗೆ ಇದು ರೋಗವಾಗಿ ಪರಿಣಾಮ ಆಗದೇ ಇರ್ಬೋದು, ಎಲ್ಲ ಪ್ರಾಣಿಗಳಿಗೆ ಅಂತಲ್ಲ, ಕೆಲವು ಪ್ರಾಣಿಗಳಿಗೆ ಆಗದೆ ಇರ್ಬೋದು. ಹಾಗೆ ಪ್ರಾಣಿಗಳ ಬಗ್ಗೆ ನಮ್ಗೆ ಅಷ್ಟೊಂದು ಆಂಗ್ಸೈಟಿ ಇಲ್ಲ. ಮನುಷ್ಯನಿಗೆ ಇದು ಬ್ಯಾಟಲ್ ಮಾಡೋಕ್ಕೆ ಶಕ್ತಿ ಇಲ್ಲ. ಇದನ್ನು ಹೇಗೆ ನಾವು ಟ್ಯಾಕಲ್ ಮಾಡಬೇಕು ಅನ್ನೋದೇ ದೊಡ್ಡ ವಿಚಾರ ಈಗ. ಥ್ಯಾಂಕ್ ಯು ಸೋ ಮಚ್ ರೇಖಾ ಅವರೇ. ಬಟ್ ಮೈಸೂರು ಭಾಗದವರು, ದಾವಣಗೆರೆ ಭಾಗದವರೆಲ್ಲ ಪಕ್ಷಿಗಳಿಂದಿಗಂತೂ ಒದ್ದಾಡ್ತಿದ್ದಾರೆ, ಯಾಕೆಂದ್ರೆ ಹಕ್ಕಿ ಜ್ವರ ಬೇರೆ ಬೇರೆ ಕಡೆ ತುಂಬ ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇದೆ. ಬಿ ಕೇರ್ಫುಲ್, H1N1, ಹಕ್ಕಿ ಜ್ವರ, ಕೊರೋನಾ ಅಂದರೆ COVID-19, ಇದೆಲ್ಲವೂ ಹಲವಾರು ಭಾಗದಲ್ಲಿ ಎಫೆಕ್ಟ್ ಆಗ್ತಾನೆ ಇದೆ. ಹಾಸನದಿಂದ ಕಾವ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಾವ್ಯ. ಸರ್ ನಮಸ್ತೆ. ನನ್ನ ಹಸ್ಬೆಂಡ್ KSRTC ಡ್ರೈವರ್ ಆಗಿ ವರ್ಕ್ ಮಾಡ್ತಾ ಇದಾರೆ. ಓಕೆ. ಅವ್ರಿಗೇನಾದ್ರೂ ಈಗ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ಯಾವ ತರ ಹೆಲ್ತ್ ಇಶ್ಯೂ? ಡ್ಯೂಟಿಗೆ ಹೋಗ್ತಿದ್ರು ಯಜಮಾನ್ರು? ಡ್ಯೂಟಿಗೆ ಹೋಗ್ತಾ ಇದಾರಾ? ಹಾ ಸರ್, ಡ್ಯೂಟಿಗೆ ಹೋಗ್ತಾ ಇದಾರೆ. ನೀವೇನ್ ತಡದ್ ನಿಲ್ಸಿಲ್ಲ, ಹೋಗ್ಬೇಡ್ರಿ ಅಂತೆಲ್ಲ ಹೇಳಿದ್ರ ಏನಾರು? ಸರ್ ಎದಕ್ಕೆ ಏನಾದ್ರು ಇರುತ್ತೆ ಆದ್ರೆ ಏನ್ ಮಾಡ, ವರ್ಕ್ ಅನ್ನೋದು ಅವ್ರಿಗೆ ಲೀವ್ ಏನು ಕೊಟ್ಟಿಲ್ಲ ಅವ್ರಿಗೆ. ಮತ್ತೆ ಅವರು KSRTC ಇಂದ ಆಯ್ತು, ಅವ್ರಿಗೆ ಮಾಸ್ಕ್ ಆಯ್ತು, ಇಲ್ಲ ಊಟ ತಿಂಡಿಗೂ ಅವ್ರಿಗೆ ಪ್ರಾಬ್ಲಮ್ ಆಗಿದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಹೋಟೆಲ್ಸ್ ಎಲ್ಲ ಆಲ್ರೆಡಿ ಕ್ಲೋಸ್ ಆಗಿದೆ. ನೋಡೋಣ ಡಾಕ್ಟರ್ ಏನ್ ಹೇಳ್ತಾರೆ ಅಂತ. ಡಾಕ್ಟರ್ ಜಾನ್ ಪಾಲ್ ಇಲ್ಲೇ ಇದಾರೆ. ಗುಡ್ ಕ್ವಶನ್. ಆಕ್ಚುಲಿ ತುಂಬಾ ಜನ ಇತರ ಡ್ರೈವರ್ಸ್ ಗಳು ಓಡಾಡ್ತಾನೆ ಇರ್ತಾರೆ, ಗಾಳಿ ಜನ ಜೊತೆ ಬೆರಿತಾನೆ ಇರ್ತಾರೆ, ಹೇಗಿರ್ಬೇಕು, ಏನು ಅವ್ರಿಗೇನು ತೊಂದರೆ ಆಗಲ್ವಾ ಅಂತ ಕೇಳ್ತಾರೆ. ಅದೇ ಡಿಸ್ಟೆನ್ಸಿಂಗ್ ಸ್ವಲ್ಪ ಕಾನ್ಶಿಯಸ್ ಆಗಿ ಮೇಂಟೈನ್ ಮಾಡಬೇಕು. ಈ ಒಂದು ಅವರು ನೋಡುವಾಗ ಈ ಲಕ್ಷಣ ಇರೋರು ಒಬ್ರು ಇದ್ರ ಅಂತ ಕಾಣಿಸ್ಕೊಂಡಿದ್ರೆ ಅವರಿಂದ ಮಿನಿಮಮ್ 1 ಮೀಟರ್ ದೂರದಲ್ಲಿ ಇರೋಕ್ಕೆ ಅವ್ರು ಪ್ರಯಾಸ ಪಡಲಿ, ಟ್ರೈ ಮಾಡಲಿ. ಇದೊಂದು ಬಿಟ್ಟರೆ ಅವರಲ್ಲಿ ಈ ಲಕ್ಷಣ ಕಾಣಿಸ್ಕೋದ್ರೆ, ನಾವು ಮುಂಚೆ ಹೇಳ್ದಂಗೆ ಅಟ್ಲೀಸ್ಟ್ ಈ ಲಕ್ಷಣ ಕಾಣಿಸ್ಕೋತಿದ್ರೆ ನೀವು ಈ ಒಂದು ಕಾರಣದಿಂದ ನೀವು ಈ ರಿಪೋರ್ಟ್ ಮಾಡಿಬಿಟ್ಟು ನೀವು ಕೆಲಸದಿಂದ ಸ್ವಲ್ಪ ಲೀವ್ ತಗೊಂಡು ಮನೆಯಲ್ಲಿ ಸೆಲ್ಫ್ ಕ್ವಾರಂಟೈನ್ ಅಂತ ಮಾಡಿಸ್ಕೋಬೇಕು. ಅದೊಂದು ಇವೆರಡು ಸ್ಟೆಪ್ ಅಟ್ ದಿಸ್ ಸ್ಟೇಜ್ ವಿ ಕ್ಯಾನ್ ಸ್ಟೇ. ಎಷ್ಟೋ ಸರಿ ಗೌರ್ಮೆಂಟ್ ಲೆವೆಲಲ್ಲಿ ಲೀವ್ ಹಾಕ್ಬಿಡಿ ಅಂದ್ಬಿಟ್ಟಿರ್ತಾರೆ, ಕೆಲಸಕ್ಕೆ ಬರಲೇಬೇಕು ಅವರು. ಒಂದು ರೀತಿಯಿಂದ ನೋಡಿದ್ರೆ ಇವ್ರ ಜನಸೇವೆ, ಡಾಕ್ಟರ್ಗಳ ಥರನೇ ಅವ್ರದ್ದು ಡ್ಯೂಟೀಸ್ ಮಿಸ್ ಮಾಡೋಕ್ಕಾಗಲ್ಲ. ಟ್ರಾನ್ಸ್ಪೋರ್ಟೇಷನ್ ಈಸ್ ಇಂಪಾರ್ಟೆಂಟ್, ಹಾಗಾಗಿ ಅವರು ಸಮ್ ಅಮೌಂಟ್ ಆಫ್ ರಿಸ್ಕ್ ಇಸ್ ಡೆಫಿನೆಟ್ಲಿ ಇನ್ವಾಲ್ವ್. ಬಟ್ ಡಾಕ್ಟರ್ ಪಾಲ್ ಹೇಳ್ದಂಗೆ ಒಂದು ಮಾಸ್ಕ್ ಹಾಕ್ಕೊಂಡು ಒಂದು ಸ್ವಲ್ಪ ಕೈ ಬಾಯಿ ಸ್ಪರ್ಶ ಆಗ್ದೇನೆ ಸರಿಯಾಗಿ ಕೇರ್ಫುಲ್ ಆಗಿದ್ದು ನೋಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ಸ್ಪೆಷಲಿ ಇಫ್ ದೇ ಆರ್ ಅಂಡರ್ 60, ಅಂಥ ವಿಪರೀತವಾದ ಪರಿಸ್ಥಿತಿ ಬರಲಾರ್ದು. ಸೊ ಒಂದು ಸ್ಯಾಕ್ರಿಫೈಸ್ ಅಂತ ಈ ಕೆಲಸ ಮಾಡಲೇಬೇಕು, ಮಾಡಬೇಕು. ಗೊತ್ತಿಲ್ಲ, ಒಂದು ಮಾತು ಹೇಳ್ತಾ ಹೇಳ್ತಾ ಒಂದು ಪ್ರಶ್ನೆಗೆ ಲೀಡ್ ಮಾಡ್ತಿದ್ದಾರೆ ಡಾಕ್ಟರ್ ಶರಣ್ ಪಾಟೀಲ್ ಅಂತ ಅನಿಸ್ತಾ ಇದೆ. 60 ವರ್ಷದ ಒಳಗಿರೋರು ಅಂತ ಮೆನ್ಷನ್ ಮಾಡಿದ್ರು, ಆದರೆ ಈ ಕೊರೋನಾ ಏನಾದರೂ ವೃದ್ಧರಿಗೆ ಏನಾದರೂ ಬೇಗ ಅಟ್ಯಾಕ್ ಆಗಿಬಿಡುತ್ತಾ, ಅವ್ರಿಗೆ ಅದು ಸಸ್ಟೈನ್ ಮಾಡ್ಕೊಳ್ಳೋಕೆ ಅದರಿಂದ ಆಚೆ ಬರೋ ಕಷ್ಟ ಆಗುತ್ತಾ? ಇನ್ನೂ ಹಲವಾರು ಪ್ರಶ್ನೆಗಳು ನನ್ನನ್ನು ಕಾಡುತ್ತೆ, ನಿಮ್ಮನ್ನು ಕಾಡ್ತಾ ಇರುತ್ತೆ. ಅದಕ್ಕೂ ಕೂಡ ಈ ಪ್ಲಾಟ್ಫಾರ್ಮ್ ರೆಡಿ ಆಗಿದೆ. ಒಂದು ಚಿಕ್ಕ ಬ್ರೇಕ್ ತಗೋತೀನಿ, ಬೇಗ ಹೋಗ್ತೀನಿ, ಬೇಗ ವಾಪಸ್ ಬರ್ತೀನಿ, ನೀವೆಲ್ಲೂ ಹೋಗಬೇಡಿ. ಟೇಕ್ ಅ ಬ್ರೇಕ್. ಕೌನ್ಸಿಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್ ಶರಣ್ ಪಾಟೀಲ್ ಮತ್ತು ಡಾಕ್ಟರ್ ಜಾನ್ ಪಾಲ್ ಇಬ್ಬರು ಕೂಡ ಸ್ಪರ್ಶ ಆಸ್ಪತ್ರೆಯ ಎಕ್ಸ್ಪರ್ಟ್ ಡಾಕ್ಟರ್ಸ್ ನನ್ನ ಜೊತೆ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನನ್ನೆಲ್ಲ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರ ಕೊಡ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್, ಈಗ ನಾನು ನಿಮ್ಗೆ ಕೇಳಬೇಕು ಬಿಫೋರ್ ನಾನು ಇನ್ನೊಂದು ಕಾಲ್ಸ್ ತಗೊಳಕ್ಕೆ ಮುಂಚೆ. ತುಂಬ ಜನ ಲೈನಲ್ಲಿದ್ದಾರೆ, ಹಂಗೆ ನೋಡೋಕ್ಕೋದ್ರೆ ಅದಕ್ಕೆ ಮುಂಚೆ ನಿಮ್ಮ ಇಬ್ಬರ ಜೊತೆ ಮಾತಾಡ್ಬಿಡ್ತೀನಿ ನಾನು. ಈ ಕ್ಷಣಕ್ಕೆ ಯಾರಿಗೂ ಕೊರೋನಾ ಬಂದಿದೆ ಅಂತ ಅಂದ್ಕೊಳ್ಳೋದಾದರೆ ದಿ ಬೆಸ್ಟ್ ಟೆಸ್ಟಿಂಗ್ ಮೆಥಡ್ಸ್ ಈ ಕ್ಷಣಕ್ಕೇನು ಡಾಕ್ಟರ್ ಜಾನ್ ಪಾಲ್? ಓಕೆ ನೋಡಿ, ಇವಾಗ ಟೆಸ್ಟ್ ಅನ್ನೋದು ಇಟ್ಸ್ RT-PCR ಅಂತ ಅಂತ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಬೇಸ್ಡ್ ಪಾಲಿಕ್ರೋಮೆಟ್ ಚೈನ್ ರಿಯಾಕ್ಷನ್ ಅಂತ ಟೆಸ್ಟ್. ಆದರೆ ಯಾರಿಗೆ ಟೆಸ್ಟ್ ಮಾಡ್ಬೋದು ಅಂತ
ಸೆಲೆಕ್ಟಿವ್ ಕ್ರೈಟೀರಿಯಾ ತುಂಬಾ ಕ್ಲಿಯರ್ ಆಗಿ ಗೌರ್ಮೆಂಟ್ ಅವರು ಕೊಟ್ಟಿದ್ದಾರೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಫೇಸ್ ಆಫ್ ಟ್ರಾನ್ಸ್ಮಿಷನ್. ಕರೆಂಟ್ಲಿ ವಿ ಓನ್ಲಿ ಹ್ಯಾವ್ ಲೋಕಲ್ ಟ್ರಾನ್ಸ್ಮಿಷನ್, ಅಂದ್ರೆ ಯಾವುದೇ ಒಂದು ಪೇಷಂಟ್ ಪಾಸಿಟಿವ್ ಬಂದರೂ ಕೂಡ ಅವ್ರಿಗೆ ಹೆಂಗಾದ್ರೂ ಒಂದು ಹೊರನಾಡಿಂದ ಬಂದು ಒಂದು ಲಿಂಕ್ ಇದೆ, ಇಲ್ಲಾಂದ್ರೆ ಅವರಾಗಿ ಹೊರನಾಡಿಂದ ಬಂದಿದ್ದಾರೆ. ವಿ ಡು ನಾಟ್ ಹ್ಯಾವ್ ಕಮ್ಯುನಿಟಿ ಟ್ರಾನ್ಸ್ಮಿಷನ್. ಆದ್ರಿಂದ ಗೈಡ್ಲೈನ್ಸ್ ಪ್ರಕಾರ ಈ ಒಂದು ಹಿಸ್ಟ್ರಿಯಲ್ಲಿ ಒಂದು ಲಿಂಕ್ ಇರೋರನ್ನ ಮಾತ್ರ ಟೆಸ್ಟ್ ಮಾಡೋಕ್ಕೆ ಗೌರ್ಮೆಂಟ್ ಸೌಲಭ್ಯಗಳು ಒದಗಿಸಿದ್ವಿ. ಸೊ ದಿಸ್ ಇಸ್ ಅ ಟೆಸ್ಟ್ ಅವೈಲಬಲ್. ಇದು ಬಿಟ್ಟು ಕನ್ಫರ್ಮೇಟರಿ ಅಂತ ಟೆಸ್ಟ್ ಬೇರೆ ಯಾವುದು ಇಲ್ಲ ಸದ್ಯಕ್ಕೆ. ನಾರ್ಮಲಿ ಬ್ಲಡ್ ಸ್ಯಾಂಪಲ್ ತಗೋತಾರೆ, ಕಣ್ಣು ಹಿಡಿತಾರೆ, ಬ್ಲಡ್ ಟೆಸ್ಟ್ ಬಂದ್ರು ಈ ಕಾಮನ್ ಪಾಸಿಬಿಲಿಟೀಸ್ ಇದೆಯಾ ಅಂತ ಡಿಟೆಕ್ಟ್ ಮಾಡೋದಕ್ಕೆ ಅಂದ್ರೆ ಡಿಟೆಕ್ಟ್ ಅಂದ್ರೆ ಕನ್ಫರ್ಮ್ ಮಾಡೋದಿಲ್ಲ. ಬ್ಲಡ್ ಟೆಸ್ಟ್ ರಿಪೋರ್ಟ್ ಪ್ರಕಾರ ಒಂದು ವೈರಲ್ ಇನ್ಫೆಕ್ಷನ್ ಅಂತ, ಇವಾಗ ಸಾಧಾರಣ ಫ್ಲೂ ಒಂದು ವೈರಲ್ ಇನ್ಫೆಕ್ಷನ್, ಒಂದು ವೈರಲ್ ಇನ್ಫೆಕ್ಷನ್ ಅಂತ ಒಂದು ಕೆಲವೊಂದು ಫ್ಲೂ ಸಿಗ್ಬೋದು, ಅದರ ಕೊರೋನಾನೇ ಅಂತ ಟೆಸ್ಟ್ ಮಾಡೋಕೆ ಲಕ್ಷಣಗಳು ಸದ್ಯಕ್ಕೆ ಇಲ್ಲ ಸರ್. ಬಟ್ ಇವಾಗಲೂ ಕೂಡ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅದನ್ನ ಕ್ಯೂರ್ ಮಾಡುವಂತ ಮೆಡಿಸಿನ್ ಇನ್ನೂ ಕಂಡುಹಿಡಿತಾ ಇದ್ದಾರೆ, ಇನ್ನೂ ಸ್ಟೇಜ್ ಅಲ್ಲಿ ಇದೆ ಅಂತ. ಬಟ್ ಸ್ಟಿಲ್ ತುಂಬಾ ಜನ ರಿಕವರ್ ಆಗ್ತಿದ್ದಾರೆ ಇದರಿಂದ ಅಂತ ಕೂಡ ನಮಗೆ ರಿಪೋರ್ಟ್ಸ್ ಬರ್ತಾ ಇರತ್ತೆ, ಕೇಳ್ತಾ ಇರ್ತೀನಿ. ಹೆಂಗೆ ಅದು ಅಂದ್ರೆ ಏನು ವ್ಯಾಕ್ಸಿನೇಷನ್, ಹೇಗೆ ಆಂಟಿಡೋಸ್ ಕೊಡ್ತಾರೆ, ಹೇಗೆ ಅದು ಸರ್? ಅಲ್ಲ ಆಕ್ಚುಲಿ ಈ ಕೊರೋನಾ ವೈರಸ್ ನಮಗೆ ಇನ್ಫೆಕ್ಟ್ ಮಾಡಿದಾಗ ಬಹಳಷ್ಟು ಜನಕ್ಕೆ ಅದನ್ನ ತಡಿಯಕ್ಕೆ ಶಕ್ತಿ ದೇಹದಲ್ಲೇ ಇರ್ತದೆ. ವಲ್ನರಬಲ್ ಇರೋರಿಗೆ ಅದು ಅಂದ್ರೆ ಈಗ ಯಾರಿಗಾದ್ರೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಥವಾ ಇಮ್ಯುನೋ ಸಪ್ರೆಸ್ಡ್ ಅಂತ ಕರಿತೀವಿ ನಾವು ಅಂತಹ ಜನಕ್ಕೆ, ಅಥವಾ ಬಹಳ ವಯಸ್ಸಾಗಿತ್ತು ಅವ್ರ ದೇಹದಲ್ಲಿ ಇದನ್ನ ಫೈಟ್ ಮಾಡೋ ಶಕ್ತಿ ಇರ್ಲಾರ್ದಂತವ್ರಿಗೆ ಇದು ಮ್ಯಾನಿಫೆಸ್ಟ್ ಆಗುತ್ತೆ. ಯಾವಾಗ ಈ ಪ್ರಾಬ್ಲಮ್ ಇರ್ತದೋ ಅವಾಗ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತೀವಿ. ಬಹಳಷ್ಟು ಸಲ ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು, ನಮ್ಮ ದೇಹದಲ್ಲಿ ಆ ಶಕ್ತಿ ಇರೋದನ್ನೇ ಅದನ್ನು ಟ್ಯಾಕಲ್ ಮಾಡಿ ಸಾಲ್ವ್ ಮಾಡುತ್ತೆ. ಸೊ ಯಾವಾಗ ಇದೊಂದು ಕೈ ಮೀರುತ್ತೋ, ಯಾವಾಗ ಇದೊಂದು ಸ್ಟೇಜ್ಗೆ ಹೋಗುತ್ತೋ, ಅದು ರೆಸ್ಪಿರೇಷನ್ ಡಿಪ್ರೆಸ್ ಆಗಿ ವೆಂಟಿಲೇಷನ್ ಹೋಗಿ ಆ ಥರ ಎಲ್ಲ ಆದಾಗ ನಾನಾ ಮೆಡಿಸಿನ್ಸ್ ಟ್ರೈ ಮಾಡಿ ಇದನ್ನು ದೇಹದಲ್ಲಿ ಶಕ್ತಿ ಇಲ್ಲ ಆದರೆ ಮೆಡಿಸಿನ್ ಮುಖಾಂತರವಾಗಿ ಇದನ್ನು ಸಪ್ರೆಸ್ ಮಾಡೋಕ್ಕೆ ಪ್ರಯತ್ನ ನಡೀತಾನೆ ಇದೆ. ಸಾಕಷ್ಟು ಮೆಡಿಸಿನ್ಸ್ ಟ್ರೈ ಮಾಡ್ತಾ ಇದ್ದಾರೆ, ಸ್ವಲ್ಪ ಇಮಿಡಿಯೇಟ್ ಟ್ರಯಲಲ್ಲಿದೆ. ಈಗಾಗಲೇ ನನಗನ್ಸಿದ ಮಟ್ಟಿಗೆ ಭಾಳ ದೂರ ಇಲ್ಲ ಆ ಪಾಯಿಂಟ್. ಯಾವಾಗ ನಾವು ಅದನ್ನು ತಡಿಯೋಕ್ಕೆ ಸಾಧ್ಯ ಶಕ್ತಿ ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಸೈಂಟಿಸ್ಟ್ ಆರ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್. ಅದು ಒಂದು ಒಂದು ಮೆಡಿಸಿನ್ ಸಿಕ್ಬಿಟ್ರೆ ನಮಗೆ ಅದು ಭಾಳಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ. ಬಟ್ ಅದು ಎಷ್ಟು ಬೇಗ ಕಂಡುಹಿಡಿಯೋಕ್ಕಾಗುತ್ತೋ, ಎಷ್ಟು ಬೇಗ ಅದನ್ನು ಇಂಪ್ಲಿಮೆಂಟ್ ಮಾಡಿ ಸಪ್ಲೈಸ್ ಬರುತ್ತೋ ಅನ್ನೋದು ಒಂದು ಇಟ್ಸ್ ಎ ಕಂಪ್ಲೀಟ್ ಕ್ವೆಶ್ಚನ್. ನಿಮ್ಮಿಬ್ಬರ ಜೊತೆ ನನ್ನ ಮಾತುಕತೆ ಮುಂದುವರಿಯುತ್ತೆ. ಮೀನ್ ವೈಲ್ ಹಾವೇರಿಯಿಂದ ಸವಿತಾ ಅನ್ನೋರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಮಾತಾಡೋಣ. ಸವಿತಾ ಅವರೇ ನಮಸ್ಕಾರ. ನಮಸ್ಕಾರ ಸವಿತಾ. ಮನೇಲೇ ಇದ್ದೀರಾ ಸವಿತಾ? ಮನೇಲೇ ಇದ್ದೀರಾ? ಹೌಸ್ ವೈಫ್. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ನಮ್ಮ ಐಶರ್ ಕಂಪನಿ ಒಳಗೆ ಇದ್ದಾರೆ ಸರ್, ಸೇಲ್ ಎಜುಕೇಟೆಡ್. ಅವ್ರು ವರ್ಕ್ ಫ್ರಮ್ ಹೋಮಾ ಹೆಂಗೆ? ಇಲ್ಲ ಸರ್, ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ರಜಾ ಕೊಟ್ಟಿದ್ದಾರೆ ಸರ್. ಓಕೆ, ಏನ್ ಪ್ರಶ್ನೆ ನಿಮ್ಗೆ ಈಗ? ಇದು ಸೋಂಕು ತಾಗಿದ್ರೆ ಸರ್ ಔಷಧಿ ಏನಾರ ಕಂಡು ಹಿಡಿದಿರಾ? ಏನ್ ಚಿಕ್ಕ ಮಕ್ಕಳಿಗೆ ಏನಾರ ಪ್ರಾಬ್ಲಮ್ ಆಗ್ತದ ಸರ್? ಇದು ಇನ್ನೂ ಔಷಧಿ ಕಂಡಿಲ್ಲ, ಡಾಕ್ಟರ್ಸ್ ಹೇಳ್ತಾ ಇದ್ರು ಅದ್ರೆಲ್ಲ ಕೂಡ ಕಂಡಿಡಿಯೋ ಸ್ಟೇಜ್ ನಲ್ಲೇ ಇದೆ. ಬಟ್ ನಿಮ್ಮ ಮನೆಯಲ್ಲಿ ಸುತ್ತಮುತ್ತ ಆ ಭಾಗದಲ್ಲಿ ಯಾರಿಗೂ ಏನು ಇಲ್ವಾ ಆತರ ತೊಂದ್ರೆ ಇಲ್ವಾ? ಇಲ್ಲ ರೀ ಸರ್, ಈ ಕಡೆ ಅಲ್ಲಿ ಇಲ್ಲ ರೀ ಸರ್, ಹಾವೇರಿಯಲ್ಲಿ. ಓಕೆ, ಈಗ ನಮ್ಮ ಸಣ್ಣ ಮಕ್ಕಳು ಇದಾವ್ರಿ ಸರ್, ಆರು ತಿಂಗಳದೊಂದಿದೆ, 4 ವರ್ಷದೊಂದಿದೆ. ಹೊರಗಡೆ ಕಳ್ಸೋಕೆ ಹೆಂಗ ಹೆದರಿಕೆ ಬರ್ತದೆ ಸರ್? ಕಾಪಾಡ್ಕೊಳ್ಳೋದು ಇದರಿಂದ ಏನು ಬರಬಾರ್ದು ಅಂತಲ್ವಾ? ಓಕೆ, ಡಾಕ್ಟರ್ ಹೇಳ್ತಾರೆ ಕೇಳಿ. ಜಾನ್ ಪಾಲ್ ಪ್ಲೀಸ್. ನೋಡಿ, ಒಂದು ಒಳ್ಳೆಯ ವಿಷಯ, ಈ ರೋಗದ ಬಗ್ಗೆ ಇದುವರೆಗೂ ಎಫೆಕ್ಟ್ ಆಗಿರೋ ಸುಮಾರು ಆಲ್ಮೋಸ್ಟ್ 100,000 ಮೇಲೆ ಮೀರಿ ಅಂತ ಹೇಳಿದ್ವಿ. ಆದರೆ ಸಣ್ಣ ಮಕ್ಕಳು, 5 ವಯಸ್ಸಿಗಿಂತ ಕಮ್ಮಿ ಇರೋ ಮಕ್ಕಳಲ್ಲಿ ಇದು ಸೀರಿಯಸ್ ಅಭಾವದ ರೋಗ ಕಾಣಿಸ್ಕೊಂಡೇ ಇಲ್ಲ, ತುಂಬಾ ಕಮ್ಮಿ ಪ್ರಮಾಣದಲ್ಲಿ ಕಂಡಿರೋ. ಸರ್, ಇಬ್ರಿಗೂ ಹೇಳ್ಬಿಡಿ ಅಂದ್ರೆ ಬಾಣಂತಿಯರಿಗೆ, ಬಸರಿ ಬಾಣಂತಿಯರಿಗೆ ಮತ್ತು ಪುಟಾಣಿ ಮಕ್ಕಳಿರೋರಿಗೆ ಅಷ್ಟೇ ಹೇಳಿ. ಪುಟಾಣಿ ಮಕ್ಕಳ ವಿಷಯ ಹೇಳೋದಾದ್ರೆ, ತುಂಬಾ ಈ ಕಾಂಪ್ಲಿಕೇಶನ್ಸ್ ಅಲ್ಲಿ ಬರೋದು ತುಂಬಾ ಅಪರೂಪ, ತುಂಬಾ ಅಪರೂಪವಾಗಿ ಆ ಒಂದು ಕಾಂಪ್ಲಿಕೇಟೆಡ್ ಡಿಸೀಸ್ ಅಲ್ಲಿ ಬರ್ತದೆ. ಮತ್ತೆ ಬಾಣಂತಿಯರಲ್ಲೂ ಕೂಡ ಯಾವ್ದೊಂದು ಅಡಲ್ಟ್ ಪಾಪ್ಯುಲೇಷನ್ ಅಂತ ಹೇಳ್ತೀವಲ್ವಾ, ಯಂಗ್ ಪಾಪ್ಯುಲೇಷನ್ ಅಪ್ ಟು 40-50 ಏಜ್ ಕ್ರಿಟಿಕಲ್ಲಿ ಒಳ್ಳೆ ಪ್ರೋಗ್ನೋಸಿಸ್ ಇದೆ. ಮೈಲ್ಡ್ ಸಿಂಪ್ಟಮ್ಸ್ ಆಗಿ 98% ಜನರು ಇಂಪ್ರೂವ್ ಆಗಿ ಬರ್ತಿದ್ದಾರೆ ವಿದೌಟ್ ಎನಿ ಸ್ಪೆಷಲ್ ಟ್ರೀಟ್ಮೆಂಟ್. ಜಾಸ್ತಿ ಕಾಂಪ್ಲಿಕೇಶನ್ಸ್ ಕಂಡಿರೋರು ಬಂದು 60 ವಯಸ್ಸು ಮೀರಿರೋರು ಮತ್ತೆ ಬೇರೆ ರೋಗಗಳಿಗೆ ಚಿಕಿತ್ಸೆ ತಗೊಳ್ಳೋರು ಒಂದು. ಮತ್ತೆ ಎರಡನೇ ಪ್ರಶ್ನೆ ಬಂದು ಹೇಗೆ ತಡೆಗಟ್ಟಬಹುದಂತ ಅಲ್ವಾ. ಇವಾಗ ನಿಮ್ಮ ಮಕ್ಕಳಿಗೆ ಈ ತರ ಲಕ್ಷಣಗಳು ನೆಗಡಿ ಕೆಮ್ಮು ಕಾಣಿಸ್ಕೊತಿದ್ರೆ, ನಮ್ಮ ವಾತಾವರಣದಲ್ಲೂ ಸಾಧಾರಣ ಇವಾಗ ಸದ್ಯಕ್ಕೆ ಕಾಮನ್ ಫ್ಲೂ ಅಲ್ಲಿ ಕೂಡ ಇದೇ ಲಕ್ಷಣಗಳು ಇರುವುದು, ಬೇಗ ಅಟ್ಯಾಕ್ ಆಗುತ್ತೆ ಮಕ್ಕಳಿಗೆ ಮತ್ತು ವೃದ್ಧರಿಗೆ. ಹೌದು, ಇವಾಗ ನೀವು ಹೊರನಾಡಿಂದ ಬಂದವರಿಗೆ ಸಂಪರ್ಕ ಇಲ್ಲ ನಿಮ್ ಗೊತ್ತಿರೋರಲ್ಲಿ, ನಿಮ್ಮ ಫ್ಯಾಮಿಲಿಯಲ್ಲಿ ರೋಗಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋರು ಯಾರು ಇಲ್ಲ ಅವ್ರಿಗೆ ನೀವು ಸಂಪರ್ಕದಲ್ಲಿ ಇಲ್ಲ ಅಂದ್ರೆ, ನೀವು ಸಾಧಾರಣ ಒಂದು ಫ್ಲೂ ಬಂದಂಗೆ ನೀವು ಇದನ್ನ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಅಲ್ಲಿರೋ ಪೀಡಿಯಾಟ್ರಿಷಿಯನ್ ಒಬ್ಬರನ್ನು ತೋರಿಸ್ಬಿಟ್ಟು ತಕ್ಕಂತೆ ಟ್ರೀಟ್ಮೆಂಟ್. ಭಯಪಡೋ ಅವಶ್ಯಕತೆ ಇಲ್ಲ. ಓಕೆ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಧ್ಯ ಕರ್ನಾಟಕ ದಾವಣಗೆರೆ ಭಾಗದಿಂದ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ಹಲೋ, ನಮಸ್ಕಾರ ಸರ್. ನಿಮ್ಮ ಊರು ಒಂದ್ ಕಡೆ ಕೋವಿಡ್ 19, ಇನ್ನೊಂದ್ ಕಡೆ ಹಕ್ಕಿ ಜ್ವರ, ಇವೆಲ್ಲವೂ ಕಾಡ್ತಾ ಇದೆ ದಾವಣಗೆರೆನ.
ಅದೇ ಡೌಟ್ ಗೆ ಫೋನ್ ಮಾಡಿದೆ ಸರ್. ಹೇಳಿ ಪ್ರಶ್ನೆ ಪ್ರಶ್ನೆ ಕೇಳಿ ಪ್ಲೀಸ್. ಡಾಕ್ಟರ್ ಶರಣ್ ಪಾಟೀಲ್ ಇದ್ದಾರೆ, ಗೋ ಅಹೆಡ್. ನಾನು ಒಂದು 3 ಡೇಸ್ ಇಂದ ನನಗೆ ಕೆಮ್ಮಾಗಿತ್ತು ಬಟ್ ಹುಷಾರಾಗಿತ್ತು. ಸ್ವಲ್ಪ ಒಂಚೂರು ಜ್ವರ ಮಾತಾಡ್ಬೇಕು ವೀರೇಶ್. ಸರ್ 3 ದಿವಸ ಇಂದ ನನಗೆ ಕೆಮ್ಮು ಆಗಿತ್ತು ಕಾಫ್, ಬಟ್ ಕಡಿಮೆ ಆಗಿತ್ತು, ಬಟ್ ಇವತ್ತು ಮತ್ತೆ ಕಾಫ್ ಆಗಿದೆ ಸರ್. ಇದಕ್ಕೆ ಏನಾರ ಟೆಸ್ಟ್ ಮಾಡಿಸಿದ್ರೆ ಚೆನ್ನಾಗಂತೀರಾ ಹೇಗೆ? ಪ್ಲೀಸ್ ಶರಣ್ ಪಾಟೀಲ್ ಸರ್. ಇಲ್ಲ ವೀರೇಶ್ ಅವರೇ, ಅದಕ್ಕೆ ಇದು ಕಾಮನ್ ಫ್ಲೂ ತರನೇ ಕಾಣುತ್ತೆ. ನಿಮ್ಗೆ ಯಾವ್ದಾದ್ರೂ ಹೊರದೇಶದಿಂದ ಬಂದವ್ರಿಗೆ ಅಥವಾ COVID-19 ಇರೋರ ಹತ್ರ ಸಂಪರ್ಕ ಇಲ್ಲ ಅಂತಂದರೆ ನೀವು ಕಾನ್ಫಿಡೆಂಟ್ ಆಗಿ ನಾರ್ಮಲ್ ಹೇಗೆ ಟ್ರೀಟ್ಮೆಂಟ್ ಮಾಡ್ತಿರೋ ಕೆಮ್ಮಿಗೆ ಅಥವಾ ಜ್ವರ ಇರಲಿ ಅದೇ ಥರ ಟ್ರೀಟ್ಮೆಂಟ್ ತಗೋಬಹುದು. ಭಯ ಆಗಿರೋದು ಏನಂದ್ರೆ ಇತ್ತು ಕಡಿಮೆ ಆಗಿತ್ತು ಮತ್ತೆ ಜಾಸ್ತಿ ಆಗ್ತಿದೆ ಅಂತ. ಅದಂತ ವಿಶೇಷವಾದ ವಿಷಯ ಏನಲ್ಲ, ಅದ್ರ ಬಗ್ಗೆ ನೀವು ಅಷ್ಟೊಂದು ಭಯ ಪಡಬೇಕಾಗಿಲ್ಲ. ಬಟ್ ಯೂನಿವರ್ಸಲ್ ಪ್ರಿಕಾಷನ್ಸ್ ನಾವು ಎಲ್ಲರೂ ಏನು ಹೇಳ್ತಾ ಇದ್ದೀವಿ ಅದೇ ಪ್ರಿಕಾಷನ್ಸ್ ನೀವು ತಗೊಂಡು ನೀವು ಯಾರ ಜೊತೆನೂ ಸಂಪರ್ಕ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನೀವು ಮಾಸ್ಕ್ ಹಾಕ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಯೂಶುವಲ್ ಪ್ರಿಕಾಷನ್ಸ್ ತಗೊಂಡ್ರೆ ಸಾಕು ಈಗ ಸದ್ಯಕ್ಕೆ. ನಾರ್ಮಲ್ ಮೆಡಿಕೇಶನ್, ನಾರ್ಮಲ್ ಮೆಡಿಕೇಶನ್ ಅಲ್ಲಿ ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾವುದೂ ವಿಶೇಷವಾದ ಟೆಸ್ಟ್ ಮಾಡೋ ಪರಿಸ್ಥಿತಿನಲ್ಲೂ ಇಲ್ಲ, ಯಾಕೆಂದ್ರೆ ನಿಮ್ಮ ಪರಿಸ್ಥಿತಿ ಇರೋರಿಗೆ ಟೆಸ್ಟಿಂಗ್ ಇಸ್ ನಾಟ್ ಕಂಪಲ್ಸರಿ ಆರ್ ಅಲೌಡ್ ಟು ಬಿ ಡನ್ ಅಟ್ ಆಲ್ ಆಸ್ ಪರ್ ದ ಗೈಡ್ಲೈನ್ಸ್. ಓಕೆ, ದಾವಣಗೆರೆಯಿಂದ ಸುಹಾಸ್ ಮಗದೊಬ್ಬ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸುಹಾಸ್. ಸುಹಾಸ್, ಕ್ಯಾನ್ ಯು ಹಿಯರ್ ಮೀ? ಕೇಳಿಸ್ತಿದ್ದೇನೆ ಧ್ವನಿ? ಸರ್ ನಮಸ್ಕಾರ. ಓಕೆ, ನಮಸ್ಕಾರ ಸುಹಾಸ್. ಏನ್ ಕೆಲಸ ಮಾಡ್ತೀರಿ ನೀವು? ಇಂಜಿನಿಯರ್ ಸರ್. ಇಂಜಿನಿಯರ್ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಇದೆ ಆಗಿದ್ರೆ ಮನೆ ಬಿಟ್ಟು ಆಚೆ ಹೋಗಿಲ್ವಾ? ಇಲ್ಲ ಸರ್, ಹೋಗಿಲ್ಲ. ವೆರಿ ಗುಡ್. ಓಕೆ, ಡಾಕ್ಟರ್ ಇದಾರೆ, ಗೋ ಹೆಡ್. ಡಾಕ್ಟರ್ ಜಾನ್ ಮಾತಾಡ್ತಾರೆ ಪ್ಲೀಸ್. ಇಲ್ಲ, ಜನರಲ್ ಕ್ವೆಶ್ಚನ್ ಸರ್, ಡಾಕ್ಟರ್ ಅಂತ ಅಲ್ಲ ಪ್ಲೀಸ್, ಗವರ್ಮೆಂಟ್ ಗೆ ಜನರಲ್ ಕ್ವೆಶ್ಚನ್ ಸರ್. ಹೇಳಿ, ಗವರ್ಮೆಂಟ್ ಕೇಳ್ತಾ ಇದ್ದೀರಾ? ಹಾಂ ಸರ್. ವೆರಿ ಗುಡ್, ಹೇಳಿ ಸರ್. ಚೈನಾ ಪ್ರಾಡಕ್ಟ್ ಎಲ್ಲ ಬ್ಯಾನ್ ಆಗ್ಬೇಕು ಸರ್, ಆನ್ಲೈನ್ ಪ್ರಾಡಕ್ಟ್ಸ್, ಯಾಕಂದ್ರೆ ಅದರಿಂದ ಹಬ್ಬುತ್ತೆ. ಏನು ಚೈನಾ ಪ್ರಾಡಕ್ಟ್? ಅಲ್ಲ ಸರ್, ಚೈನಾ ಪ್ರಾಡಕ್ಟ್ ಎಲ್ಲ ಆನ್ಲೈನ್ ಪ್ರಾಡಕ್ಟ್ ಬರ್ತಾವಲ್ಲ. ಬಿಫೋರ್ ಬೇರೆ ಕಾಲ್ ತೊಳಕ್ ಮುಂಚೆ, ಇದು ಬರೀ ಪ್ರೈಮರಿ ಕ್ವೆಶ್ಚನ್ ನಂದಿದು. ಎಲ್ರಿಗೂ ಅವ್ರ ಏನ್ ಇಷ್ಟ ಆಹಾರ ಇರುತ್ತೆ, ಆಹಾರ ಪದ್ಧತಿ ತಿಂತಾರೆ ಎಲ್ಲರೂ ಕೂಡ, ವೆಜ್ ಆಗ್ಲಿ ನಾನ್ ವೆಜ್ ಆಗ್ಲಿ. ಈಗ ಹಬ್ಬಿರೋ ವಿಷಯ ಏನಪ್ಪ ಅಂದ್ರೆ ಚಿಕನ್ ಯಾರು ತಿನ್ನಬಾರ್ದು, ನಾನ್ ವೆಜ್ ಗಳನ್ನು ಅವಾಯ್ಡ್ ಮಾಡಬೇಕು ಅಂತ. ಇದಕ್ಕೆ ನಿಮ್ಮ ಉತ್ತರ ಪ್ಲೀಸ್ ಜಾನ್. ಆಕ್ಚುಲಿ ಅದು ಒಂದು ಸುದ್ದಿ, ಅದು ಯಾವುದೇ ಥರ ಡೈಟರಿ ರಿಸ್ಟ್ರಿಕ್ಷನ್ಸ್ ಈ ಒಂದು ರೋಗಕ್ಕೆ ಅಗತ್ಯ ಇಲ್ಲ ಸರ್. ಎಲ್ಲ ಕಡೆ ನನ್ನೆ ನನ್ನ ಕೊಲೀಗ್ಸ್ ಎಲ್ಲ ಅಲ್ಲಿಂದ ಲೈವ್ ವಾಕ್ ಥ್ರೂ ಮಾಡಿದ್ರು. ಅದು ಫಿಶ್ ಮಾರ್ಕೆಟ್ ಆಗಿರ್ಬೋದು, ಚಿಕನ್ ಮಾರ್ಕೆಟ್ ಆಗಿರ್ಬೋದು, ಅದು ಹುಬ್ಬಳ್ಳಿ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಕರಾವಳಿ ಭಾಗದಲ್ಲಿ ಎಲ್ಲರೂ ಆಗಿರಲಿ ಸರ್, ಎಲ್ಲ ಖಾಲಿ ಹೊಡಿತಾ ಇದೆ. ಒಂದು ಕೆ ಜಿ ರೇಟು 120 ರೂಪಾಯಿ, 100 ರೂಪಾಯಿ, ಇದೆಲ್ಲ 20 ರೂಪಾಯಿ, 10 ರೂಪಾಯಿ ಫ್ರೀ ಕೊಡ್ತೀವಿ ಅಂದ್ರೆ ಜನ ಬೇಡ ಅಂತಿದ್ದಾರೆ. ಏನಿದು ಪರ್ಸೆಪ್ಷನ್ನ, ರಿಯಾಲಿಟಿ ಏನಾದರೂ ಇದೆ? 90% ವಾಟ್ ವಿ ಕಾಲ್ ಇಸ್ ಪ್ಯಾನಿಕ್ ಡೈನಾಮಿಕ್ಸ್. ಓಕೆ, ಆ ಒಂದು ಭಯ ಉಟ್ಟು ಬಿಟ್ಟು ಅದರಿಂದ ಮಾರ್ಕೆಟ್ ಮೇಲೆ ಅಭಾವ. ಈ ಕೋಳಿ ಪೌಲ್ಟ್ರಿ ಬಿಸ್ನೆಸ್ ಮಾತ್ರ ಅಲ್ಲ, ನೀವು ಹಲವಾರು ಮಾರ್ಕೆಟೇ ಇದ್ರೆ ಈ ಒಂದು ಪ್ಯಾನಿಕ್ ಡೈನಾಮಿಕ್ಸ್ ಅಲ್ಲಿ ಅಭಾವ. ಹಕ್ಕಿ ಜ್ವರ ಕೂಡ ಇದೆ ಸರ್, ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಹಕ್ಕಿ ಜ್ವರ ಕಾಣ್ತಾ ಇದೆ ಆ ಭಾಗದಲ್ಲಿ. ಸೊ ಫಸ್ಟ್ ಈ ಹಕ್ಕಿಗಳಲ್ಲಿ ಲಕ್ಷಣ ಕಾಣಿಸ್ಕೊಳ್ಳುವಾಗ ವಾಟ್ ದೇ ಡೂ ಇಸ್ ಕಲ್ಲಿಂಗ್ ಅಂತ ಹೇಳ್ತೀವಿ. ಸುಮಾರು ಹೈ ದೊಡ್ಡ ಸಂಖ್ಯೆಯಲ್ಲಿ ಬರ್ಡ್ಸ್ ಅನ್ನ, ಯಾಕೆ ಈ ಒಂದು ಭಯ, ಬರ್ಡ್ಸ್ ಅಲ್ಲಿ ರೋಗ ಜಾಸ್ತಿ ಆಗ್ಬಿಟ್ಟು ಮನುಷ್ಯರಿಗೆ ಹರಡ್ಬೋದು ಅಂತ ಭಯದಿಂದಾನೇ ಈ ಕಲ್ಲಿಂಗ್ ಅಂತ ಮಾಡೋದು. ಇವಾಗ ಸದ್ಯಕ್ಕೆ ಆ ಒಂದು ಹೊಸ ಸ್ಟ್ರೈನ್ ಮನುಷ್ಯರಿಗೆ ಅಫೆಕ್ಟ್ ಆಗಿರೋ ಹೊಸ ಸ್ಟ್ರೈನ್ ಯಾವುದೇ ತರ ಎವಿಡೆನ್ಸ್ ನಮ್ಮಲ್ಲಿ ಇಲ್ಲ. ಸೊ ಅದಿಲ್ಲದೆ ಕೂಡ ಸಾಕಷ್ಟು ಸೀಸನಲ್ ಫ್ಲೂ ಅಂತ ಹೇಳ್ತೀವಿ. ಸಾಧಾರಣ ವೈರಸ್ಗಳು ನಮ್ಮ ವಾತಾವರಣದಲ್ಲೇ ಹಲವಾರು ಇನ್ಫೆಕ್ಷನ್ಸ್ ಈ ಒಂದು ಸ್ಪ್ರಿಂಗ್ ಟೈಮಲ್ಲಿ ಬರುತ್ತೆ, ಫೆಬ್ರವರಿ ಮಾರ್ಚ್ ಏಪ್ರಿಲ್. ಸೊ ಯೂಸ್ ಅ ಸ್ಟ್ಯಾಂಡರ್ಡ್ ಪ್ರಿಕಾಷನ್ಸ್. ಬೇರೆ ಒಂದು ಸೀಸನ್ ಫ್ಲೂಗೆ ನಾವು ಏನು ಪ್ರಿಕಾಷನ್ಸ್ ಮಾಡ್ತೀವೋ ಆದಷ್ಟು ಪ್ರಿಕಾಷನ್ಸ್ ಮಾಡಿದ್ರೆ ಸಾಕು. ಸಾಧಾರಣ ನೆಗಡಿ ಜ್ವರ ಬಂದರೆ ಸಿಂಪ್ಟಮ್ಯಾಟಿಕ್ ಆಗಿ ಮಾತ್ರೆ ತಗೊಳ್ಳಿ. ಒಂದು ಈ ಐಬೋಬ್ರೂಫೆನ್, ಡೈಕ್ಲೋಫೆನಾಕ್ ಅಂತ ಪೇನ್ ಮೆಡಿಕೇಷನ್ಸ್ ಅವಾಯ್ಡ್ ಮಾಡಬೇಕು, ಅದೊಂದು. ಯಾಕಂದರೆ ಕೆಲವಾರು ರಿಸರ್ಚ್ನಲ್ಲಿ ಈ ಒಂದು ಮಾತ್ರೆ ತಗೊಂಡವರಲ್ಲಿ ಕೊರೋನಾ ವೈರಸ್ ಸಿವಿಯರಿಟಿ ಜಾಸ್ತಿ ಆಗಿ ಕಂಡು ಬಂದಿದೆ ಅಂತ ಸ್ವಲ್ಪ ಒಂದು ಆರ್ಟಿಕಲ್ಸ್ ಇವೆ. ಅದರಿಂದ ಇವೆಲ್ಲ ನೋವಿಗೂ ಜ್ವರಕ್ಕೂ ಸಾಧಾರಣವಾಗಿ ಬರೆಯೋದು ಯೂಸ್ ಮಾಡೋ ಟ್ಯಾಬ್ಲೆಟ್ಗಳೇ ಈ ಡೈಕ್ಲೋಫೆನಾಕ್ ಮತ್ತು ಐಬೋಬ್ರೂಫೆನ್ ಅಂತ ಟ್ಯಾಬ್ಲೆಟ್ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸಾಧಾರಣ ಡೋಲು ಪ್ಯಾರಾಸೆಟಮಾಲ್ ಇಸ್ ದ ಬೆಸ್ಟ್. ಬೆಸ್ಟ್, ಕರೆಕ್ಟ್. ಶರಣ್ ಪಾಟೀಲ್ ಸರ್, ಸಾಮಾನ್ಯ ಮನೇಲಿ ದೊಡ್ಡವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಏನಾದರೂ ನೆಗಡಿ ಬಂತು, ಕೆಮ್ಮು ಬಂತು ಅಂತಂದರೆ, ಏಯ್ ಬೇಸಿಗೆ ಕಾಲದಲ್ಲಿ ಎಂಥದ್ದು ನೆಗಡಿ ಅದು ಅಂತ ಒಂದು ಡೈಲಾಗ್ ಹೊಡಿತಾರೆ ದೊಡ್ಡವರಿದ್ರೆ. ಅಂದರೆ ಈ ನೆಗಡಿ ಕೆಮ್ಮು ಎಲ್ಲ ಬರೋದು ಯಾವಾಗಲೂ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅಂತ ಅರ್ಥ. ಯಾಕೆ ಇವಾಗ ಬರುತ್ತೆ, ಇವಾಗ ಹೇಗಿರಬೇಕು ನಮ್ಮ ಆಹಾರ ಪದ್ಧತಿ, ನಾವು ಇಂಟೇಕ್ ಏನೇನು ಮಾಡಬೇಕು, ವೆಜ್ಜು ಅಥವಾ ನಾನ್ ವೆಜ್ ಇರೋರು? ನಿಮ್ಮ ಸಜೆಷನ್? ಐ ಥಿಂಕ್ ಇಟ್ಸ್ ಅನ್ ಓವರ್ ರಿಯಾಕ್ಷನ್, ಇಟ್ಸ್ ಅನ್ ಓವರ್ ಫ್ಲೋಯಿಂಗ್ ರಿಯಾಕ್ಷನ್. ಈಗ ಒಂದು ರೀತಿ ಒಂದು ಕಡೆ ಭಯ ಹುಟ್ಟುಬಿಟ್ಟು ಅದನ್ನು ನಾವು ರಿಯಾಕ್ಷನ್ ಆಗಿ ಬಹಳಷ್ಟು ಓವರ್ ಪ್ರಿಕಾಷನ್ ತೊಗೊತಾ ಇದ್ದೀವಿ ಅಂತ
ಹೇಳ್ಬೋದು. ತಿಂಡಿ ಕೊಟ್ರೆ ತಿನ್ಬೇಕಾ ಬೇಡ ಅಂತ ಯೋಚನೆ, ಅಷ್ಟೊಂದು ಪ್ರಶ್ನೆಗಳು ಉದ್ಭವ ಆಗ್ಬಿಟ್ಟಿದೆ. ಬಟ್ ಇದು ನಿಜವಾದ ಫಿಯರ್ ಅಂತ ಹೇಳೋದ್ ಕಷ್ಟ. ಇದು ತಾತ್ಕಾಲಿಕವಾಗಿ ಈ ಫಿಯರ್ ಬಂದಿದೆ, ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಯಾವ ಸೈಂಟಿಫಿಕ್ ಎವಿಡೆನ್ಸ್ ಈ ರೀತಿ ಏನಿಲ್ಲ ಅಂತ ಹೇಳ್ಬೋದು. ಇದು ಫ್ಲೂ ಸೀಸನ್, ಚೇಂಜ್ ಆಫ್ ವೆದರ್ ಆದಾಗ ಬರ್ತದೆ. ಒಂದ್ಸಲ ಸ್ಟಾರ್ಟ್ ಆಗ್ಬಿಟ್ರೆ ಬಹಳ ಜನಕ್ಕೆ ಹಬ್ಬುತ್ತದು, ಒಬ್ಬರಿಂದ ಒಬ್ಬರಿಗೆ ಹಬ್ಬಿ ಒಂದು ಮೋಸ್ಟ್ ಪಾಪ್ಯುಲೇಷನ್ಗೆ ಎಫೆಕ್ಟ್ ಆಗಿ ಎವ್ರಿ ಇಯರ್ ಒಂದು ಹೊಸ ಸ್ಟ್ರೇನ್ ಬರ್ತದೆ. ಬಂದಾಗ ಜನಕ್ಕೆ ಹಬ್ಬಿ ಅದು ಇಮ್ಯುನಿಟಿ ಬೆಳೆದು ಎಲ್ಲರಿಗೂ ಸೆಟ್ಲ್ ಆಗುತ್ತೆ. ಕಮ್ಯುನಿಟಿ ಇಮ್ಯುನಿಟಿ ಅಂತ ಏನು ಕರಿತೀವಿ ನಾವು, ಒಬ್ಬ ಹರ್ಡ್ ಇಮ್ಯುನಿಟಿ ಅಂತ ಏನು ಕರಿತೀವಿ. ಇವಾಗ ಒಳ್ಳೆ ಲೆಸನ್ ಕಲಿಸ್ತಾ ಇದೆ ಇಡೀ ಜಗತ್ತಿಗೆ ಅಂತ ಅನಿಸ್ತಾ ಇದೆ ಈ COVID-19 ಮೂಲಕ. ಇನ್ನಷ್ಟು ಮಾತುಕತೆ, ನಿಮ್ಮ ಕಾಲ್ಸ್ ಎಲ್ಲವೂ ಕೂಡ ಮುಂದುವರಿಯುತ್ತೆ. ಇನ್ನೊಂದು ಚಿಕ್ಕ ಬ್ರೇಕ್ ಕಾಯ್ತಾ ಇರಿ. ಭಾಳ ಪ್ರೈಮರಿ ಕ್ವಶನ್ನು, ನಾವಾಗಲೇ ಇದ್ರ ಬಗ್ಗೆ ಒಂದು ಲೈನ್ ತೊಗೊಂಡ್ವಿ. ಬಟ್ ಆದರೆ ICMR ಕ್ಲಾರಿಫಿಕೇಶನ್ ಕೊಟ್ಟಿರೋ ಪ್ರಕಾರ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಇನ್ನೂ ಕೂಡ ನಾಟ್ ಇಟ್ ಹ್ಯಾಪನ್ಡ್ ಅಂತ ಕೊಟ್ಟಿದ್ದಾರೆ. ಗುಡ್, ಹಂಗೆ ಕಂಟಿನ್ಯೂ ಆದರೆ ನಾವೆಲ್ಲರೂ ಬಚಾವು, ಏನು ದೊಡ್ಡ ಡಿಸಾಸ್ಟರ್ ಆಗಲ್ಲ ಅಂತ. ಬಟ್ ಮುಂಬರೋ ದಿವಸಗಳಲ್ಲಿ ಈ ಕಮ್ಯುನಿಟಿ ಸ್ಪ್ರೆಡ್ ಏನಾದರೂ COVID-19 ಆಗಲ್ವಾ, ಆಗ್ಬಿಟ್ರಿ ಹೇಗಿದ್ದೀವಿ ನಾವು ಅನ್ನೋದೊಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇರುತ್ತೆ. ಇದು ನಿಮ್ಮ ಉತ್ತರ ಏನು ಡಾಕ್ಟರ್ ಶರಣ್ ಪಾಟೀಲ್ ಸರ್? ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗೋ ಸಾಧ್ಯತೆ ಭಾಳ ದೊಡ್ಡದಾಗಿದೆ. ಈಗ ಸದ್ಯ ಆಗಿಲ್ಲ, ಆದರೆ ಆಗೋ ಸಿಚುವೇಶನ್ ಇಸ್ ವೆರಿ ಇಮಿನೆಂಟ್. ಖಂಡಿತವಾಗ್ಲೂ ಲೈಟ್ ಆಗಿ ತಗೊಳಕ್ ಸಾಧ್ಯ ಇಲ್ಲ. ಇದು ಎಲ್ಲಾ ಸ್ಟೆಪ್ಸ್ ನಾವು ತಗೊಳ್ತಿರೋದೆ ಇಲ್ಲಿಗೆ ತಡೆಗಟ್ಟಬೇಕು, ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಬಾರದು ಅನ್ನೋದೇ ಮುಖ್ಯವಾದ ಉದ್ದೇಶ. ಒಂದು ವೇಳೆ ಅದು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗಿ ಪರಿವರ್ತನೆ ಆಗಿಬಿಟ್ರೆ ಇಟ್ ವಿಲ್ ಬಿಕಮ್ ಅನ್ಕಂಟ್ರೋಲಬಲ್. ನಮ್ಮ ದೇಶದಲ್ಲಿ ಇಷ್ಟು ಜನಸಂಖ್ಯೆ ಇರಬೇಕಾದ್ರೆ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಒಂದ್ಸಲ ಶುರು ಆಗಿಬಿಟ್ರೆ ಅದು ತಡೆಗಟ್ಟೋಷ್ಟು ಶಕ್ತಿ ನಮಗೆ ಇದೆ ಅಂತ ನನಗೆ ಐ ಆಮ್ ನಾಟ್ ಶೋರ್. ಅದಕ್ಕೆ ನಾವಾಗಲೇ ಜಾತ್ರೆ ವಿಷಯ ತೋರಿಸ್ಬೇಕಾದ್ರೆ ಮಾತಾಡ್ತಿದ್ವಿ, ಆ ಜನ ಬಂದು ಎಲ್ಲೋ ಹೋದ್ರೆ ಅವ್ರು ಹೆಂಗ್ ಮಾನಿಟರ್ ಮಾಡೋದು, ಹೆಂಗ್ ಇಂಪಾಸಿಬಲ್, ಇಟ್ ಬಿಕಮ್ ಇಂಪಾಸಿಬಲ್, ಪ್ರಾಕ್ಟಿಕಲಿ ಸಾಧ್ಯನೇ ಇಲ್ಲ. ಅದನ್ನ ಒಂದು ದೊಡ್ಡ ಡಿಸಾಸ್ಟರ್ ಸಿಚುವೇಶನ್ ನಾವು ಫೇಸ್ ಮಾಡಬೇಕಾಗತ್ತೆ. ಅದಕ್ಕೇನೆ ಈಗ ಎಲ್ಲ ದೇಶದಲ್ಲಿರುವ ಪ್ರತಿಯೊಬ್ಬ ಮೀಡಿಯಾ ಆಗಲಿ, ಪೊಲಿಟಿಷಿಯನ್ ಆಗಲಿ, ಎಲ್ಲರೂ ತಿಳುವಳಿಕೆ ಇರೋರಾಗಲಿ, ಎಲ್ಲರೂ ಆ್ಯಕ್ಟ್ ಮಾಡಿ ಹಗಲು ರಾತ್ರಿ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಆಕ್ಟ್ ಮಾಡಬೇಕಾಗಿರೋ ಸಮಯ ಇದು ಇವತ್ತು. ಬಟ್ ಆ ಆಕ್ಟ್ಗಳಲ್ಲಿ ತುಂಬಾ ಜನ ಸ್ಮಾರ್ಟ್ ಆಕ್ಟ್ಗಳೆಲ್ಲ ಮಾಡ್ಬಿಡ್ತಾರೆ ಖಂಡಿತವಾಗ್ಲೂ. ಸೊ ದಟ್ ಇಸ್ ಅನದರ್ ವ್ಯೂಸ್ ಕಳ್ಕೊಳ್ಳೋಕೆ ಶುರು ಮಾಡ್ಬಿಡ್ತಾರೆ. ಅನದರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಒಂದು ಬಹಳ ಮುಖ್ಯವಾದ ವಿಷಯ ಅಂದರೆ ಯಾವುದೇ ವಿಷಯದಲ್ಲಿ ಒಬ್ಬರೇ ಲೀಡರ್ ಇರಬೇಕು. ಈ ವಿಷಯದಲ್ಲಿ ಗೌರ್ಮೆಂಟ್ಗಿರೋಷ್ಟು ರೀಚು ಬೇರೆ ಯಾವ ಇನ್ಸ್ಟಿಟ್ಯೂಷನ್ಗಾಗಲಿ ಯಾರಿಗೂ ಇಂಡಿವಿಜುವಲ್ಗಾಗಲಿ ಸಾಧ್ಯ ಇಲ್ಲ. ಗೌರ್ಮೆಂಟ್ ಈಸ್ ಟೇಕಿಂಗ್ ದ ಲೀಡ್ ಆ್ಯಂಡ್ ದೇ ಶುಡ್ ಕಂಟಿನ್ಯೂ ಟು ಟೇಕ್ ದ ಲೀಡ್. ನಾವು ಎಲ್ಲರೂ ಗೌರ್ಮೆಂಟ್ ಡೈರೆಕ್ಷನ್ ಪ್ರಕಾರವಾಗಿಯೇ ನಡಿಬೇಕು. ಅದು ಬಿಟ್ಟು ನಾವೇ ಭಾಳ ತಲೆ ಉಪಯೋಗ ಮಾಡಿ ನಾವು ಇನ್ನೊಂದು ಏನೋ ಗೌರ್ಮೆಂಟ್ ಹೇಳಿರೋದಕ್ಕಿಂತ ಭಾಳ ಸ್ಮಾರ್ಟಾಗಿ ಮಾಡ್ತೀವಿ ಅನ್ನೋದು ತಪ್ಪು. ಎಲ್ಲರೂ ಒಂದು ಡಿಫ್ರೆಂಟ್ ದಿಕ್ಕಲ್ಲಿ ಎಳೆಯೋಕ್ಕೆ ಶುರು ಮಾಡಿದ್ರೆ ಆ ಅನಾಹುತ ಇನ್ನೂ ದೊಡ್ಡ ಪ್ರಮಾಣದಲ್ಲಾಗಿ ಇನ್ನೂ ಕಷ್ಟ ಆಗುತ್ತೆ. ನಮ್ಮ ಹತ್ರ ಅನ್ಎಜುಕೇಟೆಡ್ ಜನ ಜಾಸ್ತಿ, ನಮ್ಮ ಹತ್ರ ಇದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟು ಏನೋ ಒಂದು ಯಾವುದ್ರಲ್ಲೋ ಒಂದು ಕ್ಯೂರ್ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅಂತ ಒಂದು ಮೂಢನಂಬಿಕೆಯಿಂದ ವಿಪರೀತ ದೇವ್ರ ದೇವಸ್ಥಾನಕ್ಕೆ ಹೋಗಿ ಜಾತ್ರೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿಬಿಟ್ರೆ ನಮಗೆ ಬರೋದೇ ಇಲ್ಲ, ಈ ಥರ ಮೂಢನಂಬಿಕೆಗಳು ಅನುಮತಿ ಇಲ್ಲ. ಎಲ್ಲರೂ ನಾವು ಗೌರ್ಮೆಂಟ್ ಡೈರೆಕ್ಷನ್ನ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು, ಅಂದ್ರೇ ವಿ ವಿಲ್ ಗೋ ಇನ್ ಎ ಕರೆಕ್ಟ್ ಡೈರೆಕ್ಷನ್. ತುಂಬಾ ಜನ ಅದನ್ನ ತೋಳೋದೇ ಇಲ್ಲ ಸೀರಿಯಸ್ ಆಗಿ. ನಿನ್ನೆಯಿಂದ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಮೀಡಿಯಾದಲ್ಲಿ ನಾವು ಕೂಡ ಹೇಳಿದ್ವಿ, ವಿಧಾನಸೌಧಕ್ಕಾಗಲಿ ವಿಕಾಸಸೌಧಕ್ಕಾಗಲಿ ಯಾರಿಗೂ ಸಾರ್ವಜನಿಕರಿಗೆ ಎಂಟ್ರಿ ಇಲ್ಲ ಅಂತ. ಇವತ್ತು ಬೆಳಗ್ಗೆ ನನ್ನ ಕೊಲೀಗ್ ಸಾರು ಹೇಳ್ತಿದ್ರು ವಿಧಾನಸೌಧ ವಿಕಾಸಸೌಧ ಮುಂದೆ ತುಂಬ ಜನ ನಿಂತಿದ್ದಾರೆ ಒಳಗೆ ಬರೋದಕ್ಕೆ, ಅವ್ರಿಗೇನು ಗೊತ್ತೇ ಆಗ್ತಿಲ್ವಾ ಅಂತ ಅವರು ಪ್ರಶ್ನೆ ಮಾಡ್ತಿದ್ರು. ನಮ್ಮ ಜೊತೆ ಮಾತಾಡೋದಕ್ಕೆ ಬೆಂಗಳೂರಿಂದ ಅನುಷಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನುಷಾ ನಮಸ್ಕಾರ. ಅನುಷಾ ಏನು ಹೋಮ್ ಮೇಕರ್, ಕೆಲಸ ಮಾಡ್ತೀರಾ ಏನು? ಖಂಡಿತ ಹೋಮ್ ಮೇಕರ್ ಸರ್ ನಾನು. ಓಕೆ, ನಿಮ್ಮ ಮನೆಯವರು ಏನು ಮಾಡ್ತಾರೆ? ಕೇಳಿಸ್ತಿಲ್ಲ ಅನುಷಾ ಅವರೇ, ಕ್ಯಾನ್ ಯು ಹಿಯರ್ ಮೀ? ಆರ್ಮಿಯಲ್ಲಿ ಇರೋದು ಸರ್ ನಮ್ಮ ಮನೆಯವರು. ಓಕೆ, ಆರ್ಮಿ ಇದ್ದಾರಾ? ಅಂದ್ರೆ ಸದ್ಯ ಬ್ಯಾಂಗ್ಳೂರಲ್ಲೇ ಇರೋದು ಸರ್, ಪೋಸ್ಟಿಂಗ್ ಅವರಿಗೆ. ಒಂದ್ ಸಲ್ಯೂಟ್ ಅವ್ರಿಗೆ. ಇವಾಗಂತೂ ಆರ್ಮಿ ನಮ್ಮ ಕಣ್ಣ ಮುಂದೆ ಅಂದ್ರೆ ಸೈನಿಕರ ತರ ಇರೋ ಡಾಕ್ಟರ್ಸ್ಗಳೇ. ಆ ಡಾಕ್ಟರ್ಸ್ ಅಲ್ಲಿ ಇಬ್ರು ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಇದ್ದಾರೆ. ಈ ಕ್ಷಣ ಅವರ ಹೆಂಡತಿ ಮಕ್ಕಳು ಅವ್ರ ಫ್ಯಾಮಿಲಿ ಬಿಟ್ಟು ಇದ್ರ ವಿರುದ್ಧ ಟ್ರೀಟ್ಮೆಂಟ್ ಕೊಡೋದಕ್ಕೆ ಡಾಕ್ಟರ್ಸ್ಗಳು ನಿಂತಿರೋರೇ ಈ ಕ್ಷಣ ನಮ್ಗೆ ಕಾಣಿಸ್ತಿರುವಂತಹ ಆರ್ಮಿ. ಎನಿವೆ ಅನುಷಾ ಅವರೇ, ಕ್ವಶನ್ ಕೇಳಿ, ಪ್ಲೀಸ್ ಗೋ ಅಹೆಡ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಈ ಕೊರೋನಾ ವೈರಸ್ ಸತ್ತ ವ್ಯಕ್ತಿ ಅಂದ್ರೆ ವ್ಯಕ್ತಿಯ ದೇಹದೊಳಗೆ ಜೀವಂತವಾಗಿ ಇರುತ್ತಾ ಅಥವಾ ಇದ್ರೆ ಎಷ್ಟೊತ್ತಿರುತ್ತೆ? ಯಾಕಂದ್ರೆ ಈಗಾಗ್ಲೇ ಕಲಬುರಗಿಯಲ್ಲಿ ಒಬ್ಬ ಸತ್ತು ಅವ್ನು ಹೈದರಾಬಾದ್ ಅಲ್ಲಿ ಹೋಗಿ ಅವರು ಅಲ್ಲಿಂದ ವಾಪಸ್ ಬಂದಾಗ ಅದರಿಂದ ಏನಾದ್ರೂ ಎಫೆಕ್ಟ್ ಆಯ್ತಾ? ಅಥವಾ ಯಾವ್ದೋ ಒಬ್ಬ ವ್ಯಕ್ತಿಗೆ ನಮ್ಗೆ ಗೊತ್ತಿರಲ್ಲ ಅವ್ರಿಗೆ ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತ ಕೇಳಿಸ್ತಿದ್ಯಾ ಸರ್? ಅವ್ರಿಗೆ ಕೊರೋನಾ ವೈರಸ್ ಇದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿರೋದಿಲ್ಲ.
ಸೊ ಅವರು ಏನೋ ಕೆಮ್ಮದಾಗ ಸೀನ್ದಾಗ ಅವ್ರ ಅಕ್ಕಪಕ್ಕ ಇರುವಂತಹ ವಸ್ತುಗಳ ಮೇಲೆ, ಅದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಸ್ಟೀಲ್ ಏನೋ ಒಂದು ವಸ್ತು ಆಗಿರ್ಬೋದು, ಅದ್ರ ಮೇಲೆ ಆ ವೈರಸ್ ಬೀಳುತ್ತಾ, ಬಿದ್ರೆ ಎಷ್ಟೊತ್ತು ಜೀವಂತ ಇರುತ್ತೆ ಅದು? ಗುಡ್ ಕ್ವಶನ್ ಅನಿಶಾ ಅವರೇ, ಆನ್ಸರ್ ಕೊಡ್ತಾರೆ ಡಾಕ್ಟರ್ ಜಾನ್ ಪಾಲ್ ಪ್ಲೀಸ್. ಮೊದಲನೇ ಪ್ರಶ್ನೆ ಅಮ್ಮ, ಸತ್ತವರಿಂದ ಈ ವೈರಸ್ ಹರಡುತ್ತಾ ಅಂತ. ಅದು ಸತ್ತವರಿಂದ ಹರಡೋ ಚಾನ್ಸ್ ಇದೆ, ಅವರು ಬಾಡಿಯಲ್ಲಿರೋ ನೀರಾಂಶಗಳಲ್ಲಿ ನಾವು ಮುಟ್ಟುಬಿಟ್ಟು ಅದು ನಮ್ಮ ಬಾಯಿಗೋ ಮೂಗಿಗೋ ಕಣ್ಣಿಗೋ ಮುಟ್ಟುಬಿಟ್ಟು ಆ ಒಂದು ವಿಧದಲ್ಲಿ ಹರಡುತ್ತೆ, ಬಟ್ ನಾಟ್ ಎ ವೆರಿ ಸಿಗ್ನಿಫಿಕೆಂಟ್ ಪ್ರಪೋರ್ಷನ್. ಮೇನ್ಲಿ ಇದು ಹರಡೋದು ಜೀವಂತವಾಗಿರೋದು, ಯಾಕಂದರೆ ಸೀನೋರು ಸೀನದಿಂದ ಕೆಮ್ಮದಿಂದ ಅವರು ರೋಗ ಇರೋರು ಅವ್ರ ಬಾಯಿ ಮೂಗು ಮುಟ್ಟುಬಿಟ್ಟು ಬೇರೆಯವ್ರ ಜೊತೆ ಸಂಪರ್ಕ ಇಟ್ಟುಕೊಂಡು ಇಲ್ಲ ಅವ್ರು ಮುಟ್ಟಿದ ಜಾಗ ಬೇರೆಯವ್ರು ಮುಟ್ಟುಬಿಟ್ಟು, ಯೂಶ್ವಲಿ ಇದು ಹರಡೋದು ಬಂದು ಜೀವಂತ ಇರೋ ರೋಗಿಗಳಿಂದ. ಸತ್ತವರಿಂದ ಹರಡೋ ಚಾನ್ಸ್ ಇದೆ, ಆದರೂ ಪ್ರಮಾಣ ತುಂಬ ಕಮ್ಮಿ. ನಿಮ್ಮ ಎರಡೇ ಪ್ರಶ್ನೆಗೊಂದು, ಅವ್ರು ರೋಗ ಇರೋರು ಕೆಮ್ಮಿಬಿಟ್ಟು ಒಂದು ಆ ವೈರಸ್ ಒಂದು ಜಾಗದಲ್ಲಿ ಇದ್ಬಿಟ್ಟು ಅವ್ರು ಅದು ನಾವು ಮುಟ್ಟುಬಿಟ್ಟು ನಮಗೆ ಹರಡೋ ಚಾನ್ಸ್ ಇದೆಯಾ? ತುಂಬಾ ಚಾನ್ಸ್ ಇದೆ ಅಮ್ಮ. ನಾವು ಮಾಸ್ಕ್ ಎಷ್ಟೊತ್ತು, ಅದು ಡಿಪೆಂಡ್ಸ್ ಆನ್ ದ ಆ ಒಂದು ಆ ಜಾಗದ ವೇರಿಯಸ್ ಫ್ಯಾಕ್ಟರ್ಸ್ ಇದೆ. ಹ್ಯೂಮಿಡಿಟಿ ಅಂತ ಹೇಳ್ತೀವಿ, ಗಾಳಿಯಲ್ಲಿರೋ ನೀರಾಂಶ ಎಷ್ಟಿದೆ ಅಂತ ಹೇಳ್ತೀವಿ, ಅಲ್ಲಿರೋ ಟೆಂಪರೇಚರ್ ಎಷ್ಟು ಅಂತ, ಯಾವ ಸರ್ಫೇಸ್ ಅಲ್ಲಿ ಲ್ಯಾಂಡ್ ಆಗಿದೆ, ಪ್ಲಾಸ್ಟಿಕ್ ವುಡ್ ಅಯನ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ, ಇದು ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿ ರಿಪೋರ್ಟ್ ಕೊಟ್ಟಿದ್ದಾರೆ ನಮಗೆ. ಪ್ಲಾಸ್ಟಿಕ್ ಅಲ್ಲಿ ಅಪ್ ಟು 4 hours ಅಂತ ಹೇಳ್ತೇವೆ, ವುಡನ್ ಮೆಟೀರಿಯಲ್ಸ್ ಅಲ್ಲಿ ಅಪ್ ಟು 8 hours ಅಂತೀವಿ, ಇವಾಗ ಹಾರ್ಡ್ ಮೆಟೀರಿಯಲ್ಸ್ ಅಯನ್ ಅಂದ್ರೆ ಅಪ್ ಟು 2 hours, ಆಲ್ ವಿತ್ ಡಿಫ್ರೆಂಟ್ ಟೆಂಪರೇಚರ್ಸ್ ಅಲ್ಲಿ ಎಷ್ಟು ಗಂಟೆಗಾಲ ಅಂತ ಕೂಡ ಸ್ಟಡೀಸ್ ಅಲ್ಲಿ ತೋರಿಸ್ಕೊಂಡಿವೆ. ಅದು ನಾವು ಗಮನ ವಹಿಸಬೇಕಾಗಿರೋದು ಬಂದು ಆದಷ್ಟು ಫ್ರೀಕ್ವೆಂಟ್ ಆಗಿ ನಾವು ಕೈ ತೊಳಿಬೇಕು, ಸೋಪಲ್ಲಿ ಅಟ್ಲೀಸ್ಟ್ 20 seconds ಕೈ ತೊಳಿಬೇಕು, ಇಲ್ಲ ಆಲ್ಕೋಹಾಲ್ ಬೇಸ್ಡ್ ಹ್ಯಾಂಡ್ ರಬ್ ಅದು ಅಂತ ಹೇಳಿದ್ವಿ, ಅಷ್ಟು ಫ್ರೀಕ್ವೆಂಟ್ ಆಗಿ ಯೂಸ್ ಮಾಡಬೇಕು. ಲಕ್ಷಣ ಇರೋರು ಆದಷ್ಟು ಅವ್ರ ಮೂಗು ಕೈ ಬಾಯಿ ಮುಟ್ಟದಂಗೆ ನೋಡ್ಕೋಬೇಕು. ಇದು ಬೇರೆ ಸರ್ಫೇಸ್ಗೆ ಹೋಗಬೇಕು, ನೀವು ಕೈಯಲ್ಲಿ ಮುಟ್ಟು ಅಲ್ಲಿ ಮುಟ್ಟಿದ್ರೆ ಮಾತ್ರ ಹೋಗೋದು, ಇಲ್ಲ ಸೀನುವಾಗ ಅಲ್ಲಿ ಬಿದ್ದರೆ ಮಾತ್ರ. ಅದಕ್ಕೆ ನೀವು ಲಕ್ಷಣ ಇರೋರು ಮಾಸ್ಕ್ ಯೂಸ್ ಮಾಡಿ ಆದಷ್ಟು ಅಂತ ಒಂದು ಸಲಹೆ ಇರೋದು ನಮ್ಮ ಕಡೆಯಿಂದ. ಯಾಕಿದು ಒಂಥರ ಲಾರ್ಜ್ ಸ್ಕೇಲ್ ಟೆಸ್ಟಿಂಗಲ್ಲಿ ಯಾಕೆ ಇನ್ನೂ ಶುರುವಾಗಿಲ್ಲ ಅಂತ ಒಂದು ಕ್ವಶನ್ ರೈಸ್ ಆಗುತ್ತೆ. ಶರಣ್ ಸರ್ ಪ್ಲೀಸ್. ಲಾಜಿಸ್ಟಿಕ್ಸ್, ಒನ್ ಇಸ್ ಲಾಜಿಸ್ಟಿಕ್ಸ್, ಅಂದ್ರೆ ಹರಡ್ತಾ ಇದೆ ಪ್ರತಿನಿತ್ಯ ಅಂತ ಎಲ್ಲರಿಗೂ ಗೊತ್ತು, ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತು, ಸರ್ಕಾರದಿಂದ ಎಲ್ಲರಿಗೂ ಕೂಡ. ಬಟ್ ಇದು ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್ ಶುರು ಆಯ್ತಪ್ಪ, ಎಲ್ಲಾ ಕಡೆ ನಡೀತಾ ಇದೆ ಅನ್ನೋದು ಕಾಣಿಸ್ತಿಲ್ಲ ನಮ್ಮೆಲ್ಲರಿಗೂ. ಅದಕ್ಕೋಸ್ಕರ ಖಂಡಿತವಾಗ್ಲಿ ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್ ಆಗ್ತಾ ಇಲ್ಲ ಈಗ, ಹಲವಾರು ಕಾರಣಗಳಿದೆ ಅದಕ್ಕೆ. ಇದು ಸಡನ್ ಆಗಿ ಬಂದಿರೋದ್ರಿಂದ ಅಷ್ಟೊಂದು ನಮ್ಮ ಪ್ರಿಪೇರ್ಡ್ನೆಸ್ ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್ ಮಾಡೋಕೆ ಎಬಿಲಿಟಿ ಕೂಡ ನಮ್ಮ ಗವರ್ಮೆಂಟ್ ಅಲ್ಲಿ ಇನ್ನೂ ಅದು ಇಲ್ಲ. ಆಮೇಲೆ ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್ ಮಾಡಿದ್ರೂ ಕೂಡ ಪ್ಯಾನಿಕ್ಗೆ ಜಾಸ್ತಿ ಆಗುತ್ತೆ ಹೊರತು ಏನ್ ಮಾಡ್ತೀವಿ ಅದಾದ್ಮೇಲೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಈಗ ಒಂದ್ಸಲ ಅದು ಕಮ್ಯುನಿಟಿ ಸ್ಪ್ರೆಡ್ ಸ್ಟಾರ್ಟ್ ಆಗ್ಬಿಟ್ರೆ ವಿಲ್ ಹಾವ್ ನೋ ಚಾಯ್ಸ್ ಬಟ್ ಟು ಡೂ ಲಾರ್ಜ್ ಸ್ಕೇಲ್ ಟೆಸ್ಟಿಂಗ್. ಈಗ ಸದ್ಯ ಅದು ಇನ್ನೂ ಕಂಡು ಬಂದಿಲ್ಲ, ನಾವೆಲ್ಲ ಯಾರು ಅಷ್ಟೊಂದು ರೆಡಿ ಆಗಿಲ್ಲ, ಅದಕ್ಕೇನೆ ಈ ಸಮಯ ಬಹಳ ಮುಖ್ಯ. ಬಟ್ ಒಂದ್ಸಲ ಬಂದ್ರೆ ಸ್ಕೇಲ್ ಅಪ್ ಮಾಡಿ ಬಹಳ ಜನಕ್ಕೆ ಟೆಸ್ಟ್ ಮಾಡ್ಬೋದು, ಆದ್ರೂ ಪ್ರತಿಯೊಬ್ಬ ಸಿಟಿಸನ್ಗೂ ಮಾಡಬೇಕು, ಪ್ರತಿಯೊಬ್ಬರಿಗೂ ಮಾಡಬೇಕು, ಅವರಿಗೆ ಒಂದು ಕಡೆ ಐಸೋಲೇಷನ್ ಮಾಡಬೇಕು ಯಾರು ಪಾಸಿಟಿವ್ ಇದೆ ಅನ್ನೋದು ಬಹಳ ಲಾಜಿಸ್ಟಿಕ್ಲಿ ಇಟ್ಸ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್ ನಮ್ಮ ಪಾಪ್ಯುಲೇಷನ್ಗೆ. ಲೆಟ್ಸ್ ಗೋ. ನಮ್ಮ ಜೊತೆ ಬೆಂಗಳೂರಿಂದ ಲಕ್ಷ್ಮಿ ಅನ್ನೋರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಲಕ್ಷ್ಮಿ. ನಮಸ್ತೆ ಸರ್. ಲಕ್ಷ್ಮಿ ಅಲ್ಲಿ ಮನೇಲಿ ಇದ್ದೀರಾ? ಹೌದು ಸರ್. ಯಾಕೆ ಇಷ್ಟೊಂದು ಆರಾಮಾಗಿದ್ದೀರಿ? ಇಲ್ಲ ಸರ್, ಆರಾಮೇನಿಲ್ಲ, ಭಯನೇ ಇರುತ್ತೆ ಸರ್. ತುಂಬಾ ಜನ ಟೆನ್ಷನ್ ಅಂತಾರಪ್ಪ, ನೀವು ಎಷ್ಟು ಆರಾಮ್ ಮಾತಾಡ್ತಿದ್ರ ಅದಕ್ಕೆ ಕೇಳಿದೆ ಅಷ್ಟೇ ಸರ್. ಟೆನ್ಷನ್ ಅಂದ್ರೆ ಭಯ ಪಟ್ಕೊಂಡ್ರೆ ಆಗುತ್ತೆ ಸರ್, ನಾವು ಧೈರ್ಯವಾಗಿರ್ಬೇಕಲ್ಲ ಸರ್. ವೆರಿ ಗುಡ್ ಪಾಯಿಂಟ್. ನಮ್ ಜೊತೆ ಡಾಕ್ಟರ್ ಜಾನ್ ಇದಾರೆ, ಮಾತಾಡಿ ಪ್ಲೀಸ್, ಗೋ ಹೆಡ್, ನಿಮ್ ಕ್ವಶನ್ ಕೇಳಿ. ಸರ್, ನನಗೆ ಒಂದು 2-3 ತಿಂಗಳಿಂದ ಸ್ವಲ್ಪ ಕೆಮ್ಮು ಬರುತ್ತಾನೆ ಇರುತ್ತೆ ನನಗೆ, ಆದ್ರೆ ನೈಟ್ ಅಲ್ಲಿ ಬರಲ್ಲ ಕೆಮ್ಮು. ಏನೇನ ಟಿಫನ್ ಮಾಡಿದಾಗ, ನೀರ್ ಕುಡ್ದಾಗ ಒಂದ್ ಸ್ವಲ್ಪ ಹೊತ್ತು ಕೆಮ್ಮು ಬರುತ್ತೆ. ಅದಕ್ಕೆ ಭಯ ನನಗೆ. ಡಾಕ್ಟರ್ ಹತ್ರ ತೋರಿಸ್ತಾರೆ, ಏನು ಟ್ಯಾಬ್ಲೆಟ್ ಎಲ್ಲ ಕೊಟ್ರು, ಆದ್ರೂ ಸ್ವಲ್ಪ ಭಯ ಭಯ ಇರುತ್ತೆ ನನಗೆ. ಅದರಿಂದ ಏನೇನ ತೊಂದ್ರೆನಾ ಅಂತ ಕೇಳೋಣ ಅಂತ. ಪ್ಲೀಸ್ ಜಾನ್, ಗೋ ಅಹೆಡ್. ಒಂದು ಭಯಕ್ಕೆ ಔಷಧ ಇನ್ನೂ ಕಂಡಿಡಿದಿಲ್ಲಮ್ಮ. ಓಕೆ, ನಿಮ್ದು ಲಕ್ಷಣ ಪ್ರಕಾರ ಅದು ಒಂದು ಇನ್ಫೆಕ್ಷನ್ ಲಕ್ಷಣ ತರನೇ ಕಾಣಿಸ್ತಿಲ್ಲ, ಯಾಕಂದ್ರೆ ನಿಮ್ದು ಯಾವ್ದಾದ್ರು ಒಂದು ಪದಾರ್ಥ ಒಳಗೆ ಸೇವಿಸಿದ ತಕ್ಷಣ ನಿಮ್ಗೆ ಕೆಮ್ಮು ಅನಿಸ್ತಿದೆ ಅಲ್ವಾ? ಅದು ಸ್ಪೆಸಿಫಿಕ್ ಆಗಿ ಇನ್ವೆಸ್ಟಿಗೇಟ್ ಮಾಡಿ ಅದ್ರ ಕಾರಣ ಏನಂತ ನಾವು ತಿಳ್ಕೋಬಹುದು. ಆದರೆ ಒಂದು ಇನ್ಫೆಕ್ಷನ್ ಅಷ್ಟನ್ನ ಅಲ್ಲ, ಒಂದು ಇನ್ಫೆಕ್ಷನ್ ಇದ್ರೆ ನಾವು ಅದು ಒಂದು ಪದಾರ್ಥ ಸೇವಿಸೋಕ್ಕೆ ಸಂಬಂಧ ಇರೋದಿಲ್ಲ. ಕೆಮ್ಮು ಅದ್ರ ಪಾಡಿಗೆ ಬಂದು ಹೋಗ್ತಾ ಇರುತ್ತೆ, ನೆಗಡಿ ಅದ್ರ ಪಾಡಿಗೆ ಬಂದು ಹೋಗ್ತಿರುತ್ತೆ. ನೀವು ಏನು ಸೇವಿಸಿದ್ರು ಇಲ್ಲದೇ ಇದ್ರೂ ಕೂಡ ಲಕ್ಷಣ ಹಂಗೆ ಕಾಣಿಸ್ಕೊಳ್ತೇನೆ. ನೀವು ಪರ್ಟಿಕ್ಯುಲರ್ ಆಗಿ ಒಂದು ಹೇಳಿದ ಲಕ್ಷಣ, ಊಟ ತಗೊಂಡಿದ ತಕ್ಷಣ ಕೆಮ್ಮು ಬರೋದು ಒಂದು ಸ್ವಲ್ಪ ಟಿಪಿಕಲ್ ಸಿಂಪ್ಟಮ್ಸು. ಕೆಮ್ಮಿಗೆ ಹಲವಾರು ಕಾರಣಗಳಿವೆ, ಇನ್ಫೆಕ್ಷನ್ ಬಿಟ್ಟು ಹಲವಾರು ಕಾರಣಗಳಿವೆ, ಅವುಗಳಲ್ಲಿ ಒಂದಂತ ಕಾಣಿಸ್ತಿದೆ. ಆದರೆ ಇನ್ಫೆಕ್ಷನ್ ಒಂದು ಲಕ್ಷಣ ಥರ ಕಾಣಿಸ್ತಿಲ್ಲ ನಿಮಗೆ. ವೆಲ್, ನಮ್ಮ ಜೊತೆ ಮಾತಾಡೋದಕ್ಕೆ ಬೆಂಗಳೂರಿಂದ ಮಿಸ್ಟರ್ ವರುಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರುಣ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ವರುಣ್ ಏನ್ ಕೆಲಸ ಮಾಡ್ತೀರಿ? ವರುಣ್ ಸರ್, ನಾನು ಬೆಂಗಳೂರು ಊಬರಲ್ಲಿ ಡ್ರೈವರ್ ಆಗಿದ್ದೀನಿ. ಹೇಗಿದೆ ಬಿಸ್ನೆಸ್ ಸರ್? ಈ ಕೊರೋನಾ ವೈರಸ್ ಇಂದ ಬಿಸ್ನೆಸ್ ಎಲ್ಲ ಸರ್ ಫುಲ್ ಡಲ್ ಆಗ್ಬಿಟ್ಟಿದೆ. ಮುಂಚೆ ನಾವು ಡೈಲಿ 3,000-4,000 ಮಾಡ್ತಿದ್ದವರು, ಸರ್ ಇವತ್ತು 1,500 ರೂಪಾಯಿ ಹೆಚ್ಚಾಗ್ಬಿಟ್ಟಿದೆ. ಓಕೆ, ಈ ಕೊರೋನಾ ನಿಮ್ ಡ್ರೈವರ್ಸ್ ಗಳಿಗೆಲ್ಲ ಹೇಗಿದೆ, ಆತಂಕ ಹೇಗಿದೆ ಹೇಳಿ?
ಸರ್ ಡ್ರೈವರ್ಸ್ ಗಳೆಲ್ಲ ಮಾಸ್ಕ್ ಹಾಕೊಂಡು ತಿರುಗಾಡ್ತಾ ಇದಾರೆ ಬೆಂಗಳೂರಲ್ಲೆಲ್ಲ. ಓಕೆ ಸರ್, ಆದ್ರೂ ಕೊರೋನಾ ವೈರಸ್ ನಿಲ್ಲೋ ತರ ಕಾಣ್ತಾ ಇಲ್ಲ. ಏನ್ ಡೌಟ್ ಇದೆ ನಿಮಗೆ? ಬಂದ್ಬಿಡುತ್ತಪ್ಪ ನಮಗೂ ಅಂತ ಏನಾದ್ರೂ ಹೊರಗಡೆ ಓಡಾಡ್ತಿದ್ರೆ ಬರುತ್ತೆ ಅಂತ ಡೌಟ್ ಏನಾದ್ರು ಸರ್? ಹೌದು, ಈಗ ಎಲೆಕ್ಟ್ರಿಸಿಟಿ ನೋಡಿದೇವಲ್ಲ, ಒಬ್ಬರಿಂದ ಎಷ್ಟು ಜನ ಗತ್ತಿದೆ, ಮತ್ತೆ ದೊಡ್ಡಬಳ್ಳಾಪುರದಲ್ಲಿ ಇದ್ರಿಂದ ನಾವು ಮಾಸ್ಕ್ ಹಾಕೊಂಡಿದ್ರು, ನಾವು ಡ್ರೈವರು ಕಾರ್ ಓಡಿಸ್ಬೇಕಾರೆ ಯಾರು ದುಡ್ಡು ಇಸ್ಕೊಂಡವ್ರ ಹತ್ರ ಎಲ್ಲ ಅವ್ರ ಹತ್ರ ಮಾತಾಡಿದ್ರೆ ಏರ್ಪೋರ್ಟ್ ಹತ್ರ ಎಲ್ಲ ಹೋಗ್ಬೇಕಾರೆ ಖಂಡಿತವಾಗ್ಲೂ ನೀವು ಮಾಡ್ತಿರೋ ಜಾಬ್ ಅಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇದೆ ಇಲ್ಲ ಅಂತ ಹೇಳಲ್ಲ, ಜನ ಜೊತೆ ಇರ್ತಾರೆ, ಅಬ್ಸಲ್ಯೂಟ್ಲಿ. ಬಟ್ ಇದು ಒಂಥರ ನೀವು ಇದು ಇಕನಾಮಿಕ್ಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್, ಡೈಲಿ ನಮಗೆ ಗಳಿಕೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಡಿಪೆಂಡೆಂಟ್ಸ್ ವಿಲ್ ಬಿ ಸೋ ಮೆನಿ ಪೀಪಲ್. ಬಟ್ ನೀವು ಯೂನಿವರ್ಸಲ್ ಪ್ರಿಕಾಷನ್ಸ್ ತಗೋಬಹುದು, ಅಂದ್ರೆ ನೀವು ಡ್ರೈವಿಂಗ್ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಂಡು ಒಂದು ಡಿಸ್ಟೆನ್ಸ್ ಇಟ್ಕೊಂಡು, ಆದಷ್ಟು ಟೂ ಮೆನಿ ಪೀಪಲ್ ಸಿಟಿಂಗ್ ಇನ್ ದ ವೆಹಿಕಲ್, ಬಹಳ ಜನಕ್ಕೆ ಕೂಡಿಸ್ಕೊಳ್ಳೋದು ಒಳ್ಳೇದಲ್ಲ, ಲಿಮಿಟೆಡ್ ನಂಬರ್ ಆಫ್ ಪೀಪಲ್ ಇನ್ ದ ವೆಹಿಕಲ್ ಇಟ್ಕೊಂಡು, ಆಮೇಲೆ ದುಡ್ಡು ಎಣಿಸ್ಬೇಕಾದ್ರೆ ಮಾಡ್ಬೇಕಾದ್ರೆ ನೀವು ಕೈಯಲ್ಲಿ ಒಂದು ಗ್ಲೌಸ್ ಹಾಕೋಬಹುದು, ದಟ್ ಈಸ್ ಒನ್ ವೇ ಆಫ್ ಲುಕಿಂಗ್ ಆಫ್ಟರ್. ಸ್ಟೇರಿಂಗ್ ವೀಲ್ ಎಲ್ಲ ಮುಟ್ಟಿರ್ತೀರಾ, ಅದು ಗ್ಲೌಸ್ ಹಾಕೊಂಡು, ಯಾಕಂದ್ರೆ ಪದೇ ಪದೇ ಮತ್ತೆ ಸ್ಟೇರಿಂಗ್ ವೀಲ್ ಮುಟ್ಟಿದ್ರೆ ಮತ್ತೆ ವಾಪಸ್ ನೀವು ಮುಟ್ಕೊಳ್ಳೋಕೆ ಸಾಧ್ಯ ಇರ್ತದೆ. ಒಂದು ಗ್ಲೌಸ್ ಹಾಕೊಂಡು ಆಗಾಗ ನಿಮ್ಮ ಸ್ಟೇರಿಂಗ್ ವೀಲ್ ಕ್ಲೀನ್ ಮಾಡಿಕೊಂಡು, ಒಂದು ಆಲ್ಕೋಹಾಲ್ ಬೇಸ್ಡ್ ಲಿಕ್ವಿಡ್ ಅಲ್ಲಿ ಕ್ಲೀನ್ ಮಾಡ್ಕೊತ ಇದ್ರೆ ದಟ್ ವಿಲ್ ಪ್ರಿವೆಂಟ್ ಟು ಎ ಲಾರ್ಜ್ ಎಕ್ಸ್ಟೆಂಟ್. ಅದು ದುಡ್ಡು ಎಣಿಸೋದು ಆಗಲಿ, ಬಾಯಲ್ಲಿ ಉಗುಳು ಮುಟ್ಕೊಂಡು ಮತ್ತೆ ದುಡ್ಡು ಎಣಿಸೋದು ರೂಢಿ ಬಹಳ ಜನಕ್ಕೆ, ಅಂತ ಕೆಲಸ ಮಾತ್ರ ಖಂಡಿತವಾಗ್ಲೂ ಮಾಡಬಾರದು. ಕಂಡಕ್ಟರ್ ಟಿಕೆಟ್ ಕೊಡ್ಬೇಕಾದ್ರೆ ಮಾಡ್ತಿದ್ರು ಅಂತ ಮೊನ್ನೆ ಯಾರೋ ಹೇಳ್ತಿದ್ರು, ಕೆಆರ್ಪುರಂ ಬಿಎಂಟಿಸಿ ಬಸ್ ಅಲ್ಲಿ ಕೆಲಸ ಕೂಡ ಅಂತದೆಲ್ಲ ಬಹಳ ಡೇಂಜರ್. ಫೈನಲ್ ರಿಮಾರ್ಕ್ಸ್ ಡಾಕ್ಟರ್ ಜಾನ್ ನಿಂದ, ಏನ್ ಲೆಸನ್ ಇದರಿಂದ ನಾವು ತಿಳ್ಕೊಬೇಕಾದದ್ದು? ಏನ್ ಲೆಸನ್ ಅಂದ್ರೆ, ಇವಾಗ ಎಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಕೊರೋನಾ, ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡಕ್ಕೆ ಚಾನ್ಸ್ ಇದೆ. ನಮಗೆ ಈ ಒಂದು ಸ್ಟೇಜಲ್ಲಿ ಸರ್ ಹೇಳ್ದಂಗೆ ಇಂಟರ್ವ್ಯೂ ಮಾಡೋಕ್ಕೊಂದು ಚಾನ್ಸ್ ಇದೆ. ಏನಂದರೆ ಹರಡೋದು ಆದಷ್ಟು ಸ್ಲೋ ಮಾಡ್ಕೋಬೇಕು. ನಮ್ಮ ಕೈಯಲ್ಲಿರೋ ಒಂದೇ ಒಂದು ಟೂಲ್ ಬಂದು ಟೈಮ್. ಇವಾಗ ಒಂದು ಎರಡು ತಿಂಗಳಲ್ಲಿ ಹರಡೋದು ನಾವು ಆದಷ್ಟು ಹೋಲ್ಡ್ ಮಾಡ್ತೀನಿ ಸರ್. ಈ ಕ್ಷಣ ಬರ್ತಿರೋಂಥ ಬ್ರೇಕಿಂಗ್ ನ್ಯೂಸ್ ಇದು ಬೇಡ ನಮಗೆ, ಬಟ್ ಯಾಕೆ ಬಂತು? ಹಾಂ, ಭಾರತದಲ್ಲಿ ಕೊರೋನಾಗೆ ನಾಲ್ಕನೇ ಬಲಿಯಾಗಿದೆ ಅಂತ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಹೇಳ್ತಾ ಇದೆ. ತುಂಬಾ ದಿನದಿಂದ ಮೂರಕ್ಕೆ ಸ್ಟಾಪ್ ಆಗುತ್ತೆ, ಅವ್ರನ್ನೆಲ್ಲ ರಿಕವರ್ ಮಾಡ್ಕೋಬಹುದು ಅಂತಿತ್ತು. ಆದ್ರೆ ತುಂಬಾ ಜನ ಆ 160 ಪೈಕಿಯಲ್ಲಿ ತುಂಬಾ ಜನ ಗಂಭೀರತೆಯಲ್ಲೂ ಕೂಡ ಇದ್ರು. ಅದರಲ್ಲಿ ಮಗದೊಬ್ಬರು ಪಂಜಾಬ್ನಲ್ಲಿ ಕೊರೋನಾ ಸೋಂಕಿಗೆ ಒಳಗಾದಂತಹ ವ್ಯಕ್ತಿ ಈ ಕ್ಷಣಕ್ಕೆ ಬಲಿಯಾಗಿದ್ದಾರೆ ಅಂತ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಬರ್ತಾ ಇದೆ. ಭಾರತದಲ್ಲಿ ಕೊರೋನಾಗೆ ನಾಲ್ಕನೇ ಬಲಿ, ಬ್ರೇಕಿಂಗ್ ನ್ಯೂಸ್. ಈ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಮುಂದಿನ ನ್ಯೂಸಲ್ಲಿ ನಾನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀವಿ. 1 ಗಂಟೆಗಳ ಕಾಲ ಈ ಕೌನ್ಸಿಲಿಂಗ್ನಲ್ಲಿ ಇಬ್ಬರು ಡಾಕ್ಟರ್ಸ್ ಕೂಡ ಭಾಗವಹಿಸಿದ್ದಾರೆ. ಸ್ಪರ್ಶ್ ಆಸ್ಪತ್ರೆಯ ಇಬ್ಬರು ಎಕ್ಸ್ಪರ್ಟ್ ಡಾಕ್ಟರ್ಸ್, ಡೈರೆಕ್ಟರ್ ಮತ್ತು ಆರ್ಥೋ ಸರ್ಜನ್ ಡಾಕ್ಟರ್ ಶರಣ್ ಪಾಟೀಲ್. ಸರ್, ಥ್ಯಾಂಕ್ ಯು ಸೊ ಮಚ್ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ. ಹಾಗೆಯೇ ಸಾಂಕ್ರಾಮಿಕ ರೋಗ ತಜ್ಞರಾದ ಡಾಕ್ಟರ್ ಜಾನ್ ಪಾಲ್, ಥ್ಯಾಂಕ್ ಯು ಸೊ ಮಚ್ ಸರ್ ನೀವು ಜಾಯ್ನ್ ಆಗಿದ್ದಕ್ಕೆ. ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಆದರೆ ಕೌನ್ಸಿಲಿಂಗ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಸು, ನಿಮ್ಗೆ ಗೊತ್ತಿರೋ ಡಾಕ್ಟರ್ಸ್ ಅವರೆಲ್ಲರ ಮೂಲಕ ಯಾವುದೇ ಸಂದರ್ಭದಲ್ಲಿ ನೀವು ಪಡ್ಕೋಬಹುದು. ಇನ್ನು ಗೌರ್ಮೆಂಟ್ ಅದಕ್ಕೆ ಅಂತ ಹೆಲ್ಪ್ಲೈನ್ ಓಪನ್ ಮಾಡಿದೆ, 104 ಕರೆ ಮಾಡಿ ನಿಮ್ಮ ಕ್ಲಾರಿಫಿಕೇಶನ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಇದು ನಿಮ್ಮೆಲ್ಲರ ಗಮನಕ್ಕೆ ಕೊಡ್ತಾ ಈ ಸ್ಪೆಷಲ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಪಕ್ಕ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.